निन्ने दिवस वायुदेवर महिमेयन्न नावु याके श्रवण माडबेकु अदरिंद आगुवंतह लाभ एनु हागे श्रीमदाचार्यर महिमेयन्न अपरोक्ष ज्ञानिगळादंतह पुरंदरदासरु विजयदासरु व्यासराजरु वादिराजर ಒಂದು ಸಾಹಿತ್ಯದ ದೃಷ್ಟಿಕೋನದಲ್ಲಿ ನಾವು ಕೆಲವು ಅಂಶಗಳನ್ನು ನಿಮಗೆ ತಿಳಿದಿದ್ದೇವೆ. ನಿನ್ನೆ ವಾಯುದೇವರ ಅವತಾರ ತ್ರಯಗಳಲ್ಲಿ ಹನುಮದ ಅವತಾರದ ವಿಚಾರವನ್ನು ಕನ್ನಡದ ಸುಂದರಕಾಂಡದ ಪದ್ಯದ ಮೂಲಕ ನಾವು ತಿಳಿದಿದ್ದೇವೆ. ಇವತ್ತು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಭೀಮಾವತಾರದ ಬಗ್ಗೆ ಭೀಮಸೇನ ದೇವರ ಮಹಿಮೆಯನ್ನು ಕೂಡ ತಿಳಿಯೋಣ. ಮಹಾಭಾರತ ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೆ ದಾಸರ ವಚನಗಳ ಮೂಲಕ ದಾಸರ ಕೃತಿಗಳ ಮೂಲಕ ಅವುಗಳನ್ನು ಮನಗಂಡು ಪ್ರಧಾನವಾದಂತಹ ವಾಯುದೇವರ ಉಪನಿಷತ್ ಪ್ರತಿಪಾದ್ಯವಾದ ಮಹಿಮೆಗಳನ್ನು ಇವತ್ತು ಹಾಗೂ ನಾಳೆಯ ದಿವಸ ತಿಳಿಯೋಣ. ಭೀಮಸೇನ ದೇವರ ಪ್ರಾದುರ್ಭಾವದ ಹಿನ್ನೆಲೆಯಲ್ಲಿ ನಾವು ತಿಳಿಯುವ ಒಂದು ಮಾತು ಏನು ಅಂದರೆ, ಧರ್ಮರಾಜ ಹುಟ್ಟಿದ್ದಾರೆ. ಪಾಂಡು ರಾಜನಿಗೂ ಹಾಗೂ ಕುಂತಿಗೂ ಸಂವಾದ ನಡೀತಾ ಇದೆ. ನಿಮಗೆಲ್ಲ ತಿಳಿದ ಹಾಗೆ ನಿಯೋಗ ಪದ್ಧತಿಯ ಮೂಲಕ ಪಾಂಡು ರಾಜ ಕುಂತಿಯಲ್ಲಿ ಮಕ್ಕಳನ್ನು ಪಡೀತಾ ಇದ್ದಾರೆ. ಅದಕ್ಕೆ ಕಾರಣ ಕಿಂದವ ಋಷಿಗಳ ಶಾಪ. ಅದೆಲ್ಲ ವಿಸ್ತಾರವಾದ ಇತಿಹಾಸ ಇದೆ. ಕಿಂದ ಋಷಿಗಳು ಜಿಂಕೆಯಾಗಿ ಹೆಂಡತಿಯ ಜೊತೆಗೆ ಪತ್ನಿಯ ಜೊತೆಗೆ ವಿಹಾರ ಮಾಡ್ತಾ ಇರುವಾಗ, ಜಿಂಕೆಯ ರೂಪದಲ್ಲಿ ದಂಪತಿಗಳು ವಿಹಾರ ಮಾಡ್ತಾ ಇರುವಾಗ ಪಾಂಡುರಾಜ ಆ ಗಂಡು ಜಿಂಕೆಗೆ ಬಾಣ ಹೊಡೆದು ಅವರ ಸಾವಿಗೆ ಕಾರಣನಾಗಿರ್ತಾನೆ. ಅವರು ಶಾಪ ಕೊಟ್ಟು ಮೃತರಾಗಿರ್ತಾರೆ. ನೀನು ಹೆಂಡತಿಯ ಜೊತೆಗೆ ವಿಹಾರ ಮಾಡ್ತಾ ಇರುವಾಗ ನಿನ್ನ ಮರಣ. ಹೀಗಾಗಿ ಕುಂತಿಯ ಹಾಗೂ ಮಾದ್ರಿಯ ಜೊತೆಗೆ ದೈಹಿಕ ಸಂಬಂಧವನ್ನು ಹೊಂದುವುದಕ್ಕೆ ಪಾಂಡುರಾಜ ಮುಂದಾಗಲಿಲ್ಲ. ಹೀಗಾಗಿ ಮಕ್ಕಳನ್ನು ಪಡೆಯುವುದು ಹೇಗೆ? ಅದಕ್ಕಾಗಿ ಆಗಿನ ಯುಗದಲ್ಲಿ ನಿಯೋಗ ಪದ್ಧತಿ ಅಂತ, ಗಂಡನಿಗಿಂತ ಉತ್ತಮ ಸ್ಥಾನದಲ್ಲಿರುವಂತಹ ದೇವತೆಗಳು ಅಥವಾ ಬ್ರಾಹ್ಮಣರು ಅವರ ಅನುಗ್ರಹದಿಂದ ಅವರ ಸಂಪರ್ಕದಿಂದ ಹೆಂಡತಿಯಲ್ಲಿ ಸಂತಾನವನ್ನು ಪಡೆಯುವಂತಹ ಒಂದು ಅವಕಾಶ ಆಗಿನ ಯುಗದಲ್ಲಿ ಇತ್ತು. ಹೀಗಾಗಿ ಕುಂತಿದೇವಿಗೆ ದುರ್ವಾಸರು ಕೊಟ್ಟಂತಹ ವರ, ದೇವತೆಗಳನ್ನೇ ಪ್ರತ್ಯಕ್ಷೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳಂತಹ ಒಂದು ಮಂತ್ರದ ಬಲ ಅವಳಿಗಿತ್ತು. ಹೀಗಾಗಿ ಅವಳು ಹೇಳಿದ್ರು, ನಾನು ಯಾವ ದೇವತೆಯನ್ನು ನೀವು ಕರಿ ಅಂತ ಹೇಳ್ತೀರಿ, ಅವರನ್ನು ಕರೆದು ಅವರ ಅನುಗ್ರಹದಿಂದ ಸಂತಾನವನ್ನು ಪಡೆಯೋಣ ಅಂತ ಹೇಳಿದಾಗ, ಮೊದಲಿಗೆ ಯಮಧರ್ಮರಾಜ, ಮೊದಲಿಗೆ ಮಕ್ಕಳು ಧಾರ್ಮಿಕರಾಗಬೇಕು ಅನ್ನುವ ಸಂದೇಶ ಮಹಾಭಾರತ ನಮಗೆ ತಿಳಿಸ್ತದೆ. ಯಾವಾಗಲೂ ಮೊದಲು ಮಕ್ಕಳು ಧಾರ್ಮಿಕರಾಗಬೇಕು. ದುಡ್ಡು ಎಷ್ಟು ತರ್ತಾರೋ ಅದು ಎರಡನೆಯ ಮಾತು, ಅವರು ಎಷ್ಟು ಬುದ್ಧಿವಂತರೋ ಅದು ಎರಡನೆಯ ಮಾತು, ಆದರೆ ಮಕ್ಕಳಲ್ಲಿ ಧಾರ್ಮಿಕತೆ ಬಹಳ ದೊಡ್ಡ ಗುಣ. ಧಾರ್ಮಿಕ ಮಕ್ಕಳು ಅವರೂ ಉತ್ತಮ ಜೀವನವನ್ನು ನಡೆಸ್ತಾರೆ, ವೃದ್ಧರಾದ ತಂದೆ ತಾಯಿಗಳಿಗೆ ಆಶ್ರಯರಾಗ್ತಾರೆ, ಉತ್ತಮ ಸಂತಾನವನ್ನು ಪಡೀತಾರೆ, ಸಮಾಜಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಡುವಲ್ಲಿ ಧಾರ್ಮಿಕ ಮಕ್ಕಳ ಒಂದು ಪಾಲು ಬಹಳ ದೊಡ್ಡದು. ಹೀಗಾಗಿ ಧಾರ್ಮಿಕ ಮಕ್ಕಳು ಬೇಕು ಕುಂತಿ ಅಂತ ಹೇಳಿ ಕುಂತಿದೇವಿಯಿಂದ ಯಮಧರ್ಮರಾಜನನ್ನೇ ಅನುಗ್ರಹ ಮಾಡಲಿಕ್ಕೆ ಕಲಿ ಅಂತ ಹೇಳಿದಾಗ ಯಮಧರ್ಮರಾಜ ಬಂದ. ಅವನಿಂದ ಕುಂತಿದೇವಿಯಲ್ಲಿ ಸಾಕ್ಷಾತ್ ಯುಧಿಷ್ಠಿರ ಹುಟ್ಟಿದ್ದಾನೆ. ನಂತರದಲ್ಲಿ ಅವರು ಮಾತನಾಡ್ತಾರೆ, ಈಗ ಯಾವ ದೇವತೆಯನ್ನು ಕರೆಯೋದು, ಎರಡನೆಯ ಮಗು ಬೇಕಲ್ವಾ, ಹೀಗಾಗಿ ಅದಕ್ಕೆ ಪಾಂಡುರಾಜ ಹೇಳಿದ. ವಿಸ್ತಾರವಾದ ಮಾತಿದೆ, ಅದನ್ನೆಲ್ಲ ಹೇಳಲ್ಲ. ತಾತ್ಪರ್ಯ ನಡೆಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ,
ಬಾಹ್ಯೋರ್ಬಲಾನ ಜ್ಞಾನ ಬಲಾಚ ಧರ್ಮ ರಕ್ಷ ಅನ್ಯಥಾ ನಾಶಮುಪೈತಿ. ಬಹಳ ಮಹತ್ವದ ಮಾತು. ಧರ್ಮರಾಜ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದ ಹಾಗೆ. ಧರ್ಮರಾಜ ಯುಧಿಷ್ಠಿರ ಅಂದ್ರೆ ಅವನು ಧರ್ಮದ ಸಂಕೇತ. ಆ ಧರ್ಮ ಬದುಕಬೇಕಾದ್ರೆ ಜೀವನದಲ್ಲಿ ಅದು ಸಾಂಕೇತಿಕವಾಗಿ ನಮ್ಮೆಲ್ಲರ ಜೀವನದಲ್ಲಿಯೂ ನಾವು ಧಾರ್ಮಿಕತೆಯನ್ನ ಬೆಳೆಸಿಕೊಂಡು ಉಳಿಸಿಕೊಂಡು ಬದುಕಬೇಕಾದ್ರೆ ಎರಡು ಬಲ ಬಹಳ ಅವಶ್ಯಕತೆ ಇದೆ. ನಮ್ಮೆಲ್ಲರ ಜೀವನದಲ್ಲಿ ಎರಡು ಬಲಗಳು ನಮಗೆ ಬೇಕು. ಒಂದು ದೇಹ ಬಲ, ಅದಕ್ಕೇನಂತಾರೆ ಬಾಹುಬಲ ಅಂತಂತಾರೆ, ಬಾಹ್ಯೋರ್ಬಲ. ಇನ್ನೊಂದು ಜ್ಞಾನ ಬಲ, ಬುದ್ಧಿಬಲ. ಈ ಎರಡು ಇದ್ರೆ ಧಾರ್ಮಿಕತೆ ಅನ್ನೋದು ಶಾಶ್ವತವಾಗಿ ಉಳಿತದೆ, ಬೆಳೀತದೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ. ಈಗಾಗಲೇ ನೋಡ್ತೇವೆ WWF ಅವೆಲ್ಲ ಬಾಹುಬಲ, ಬುದ್ಧಿಬಲ ಗೊತ್ತಿಲ್ಲ. ನಾನು ಯಾರು, ನಾನು ಹೀಗೆ ಅದಕ್ಕೆ ಬಂದಿದ್ದೇನೆ, ನಾವು ಯಾವ ಸಾಧನೆಯನ್ನು ಮಾಡಬೇಕು, ವೇದಗಳು ಉಪನಿಷತ್ತುಗಳು ಭಗವಂತನ ಪಾರಮಾರ್ಥಿಕ ಜ್ಞಾನ ವೈರಾಗ್ಯ ಭಕ್ತಿಗಳ ಬಲ ಅವರಿಗೆ ಇರೋದಿಲ್ಲ. ಇನ್ನ ಯಾರಿಗೆ ಭಾರಿ ತಾತ್ವಿಕ ಜ್ಞಾನ ಇರ್ತದೆ, ತತ್ವದ ಜ್ಞಾನ ಇರ್ತದೆ, ಧರ್ಮದ ಜ್ಞಾನ ಇರ್ತದೆ, ಅವರಿಗೆ ದೈಹಿಕ ಬಲ ಇರೋದಿಲ್ಲ. ಬಹಳ ಬುದ್ಧಿಬಲ ಉಳ್ಳವರಿಗೆ ಕೆಲವೊಂದ್ಸಲ ದೈಹಿಕ ಬಲ ಇರೋದಿಲ್ಲ, ದೂಗಿಸ್ಬಿಟ್ರೆ ಬೀಳ್ತಿರ್ತಾರ. ಅಂಥವರಿಂದಲೂ ಧರ್ಮ ಕಾರ್ಯ ನಡೆಯೋದಿಲ್ಲ. ಹೌದಾ? ಧರ್ಮ ಕಾರ್ಯ ಒಂದು ಏಕಾದಶಿ ಅಥವಾ ಒಂದು ದೇವರ ಪೂಜೆ ಅಥವಾ ಒಂದು ದಾನ, ಯಾವುದೇ ಧರ್ಮ ಇರಬಹುದು, ಆ ಧರ್ಮ ಅದು ನಡೆದುಕೊಂಡು ಹೋಗಬೇಕು, ಉಳಿದುಕೊಂಡು ಹೋಗಬೇಕು ಅಂತಂದ್ರೆ ನಮ್ಮಲ್ಲಿ ಎರಡು ಬಲ ಬೇಕು. ಒಂದು ಬುದ್ಧಿಬಲ, ಇನ್ನೊಂದು ಬಾಹುಬಲ. ಈ ಎರಡೂ ಬಲಗಳ ಸಮಷ್ಟಿ ಅದು ಭೀಮಸೇನ ದೇವರು, ಅದು ವಾಯುದೇವರು. ಇದು ತಾತ್ಪರ್ಯ ನಿರ್ಣಯ. ಮಹಾಭಾರತ ನಮಗೆ ಭೀಮಸೇನ ದೇವರ ಅವತಾರ ಆಗುವ ಪೂರ್ವದಲ್ಲಿಯೇ ಅವರ ಸ್ವರೂಪವನ್ನು ನಿರ್ಧಾರ ಮಾಡ್ತಾ ಇದೆ. ಪಾಂಡುರಾಜ ಹೇಳಿದ, ಏ ಕುಂತಿ, ಬಾಹ್ಯೋರ್ಬಲ ಜ್ಞಾನ ಬಲಾಚ ಧರ್ಮ ರಕ್ಷ. ತಾತ್ಪರ್ಯ ನಿರ್ಣಯ, ಅನ್ಯಥ ನಾಶಮುಪೈತಿ, ಇಲ್ಲ ಅಂದ್ರೆ ಆ ಧರ್ಮ ಬಹಳ ದಿವಸ ಉಳಿಯೋದಿಲ್ಲ. ಈಗ ಒಂದೇನೋ ಒಂದು ಚಾತುರ್ಮಾಸ್ಯ ಇಂಥದನ್ನು ತಿನ್ನಬಾರ್ದು ಅನ್ನೋದು ಇದು ಧರ್ಮ. ಅದಕ್ಕೆ ಬುದ್ಧಿಬಲ ಬೇಕು, ಬುದ್ಧಿ ನಿರ್ಧಾರ ಮಾಡಬೇಕು. ಹೌದು, ಇದನ್ನ 4 ತಿಂಗಳು ಒಂದೊಂದು ತಿಂಗಳು ಇಂತಿಷ್ಟು ದಿವಸ ನಾನು ತಿನ್ನೋದಿಲ್ಲ, ಇದು ಬಲಿಷ್ಠವಾದ ನಿರ್ಧಾರ ಇರಬೇಕು. ಏ ನಡೀತದೆ ಬಿಡ್ರಿ ಅಂತ ಹೇಳಿ ಚಲೋ ಫಸ್ಟ್ ಕ್ಲಾಸ್ ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಟ್ರೆ ವೃತ್ತದ ನಾಶ ಆಗಿರು. ಹಾಲು ಬಿಡಬೇಕು, ಅದು ಬುದ್ಧಿಬಲ ಬೇಕು. ಬುದ್ಧಿಯಿಂದ ನಾವು ಅದನ್ನು ಬಿಡಲಿಕ್ಕೆ ತಯಾರಿರಬೇಕು. ಏ ನಡೀತದೆ ಬಿಡ್ರಿ ಅಂತ ಹೇಳಿ ಈ ಕಡೆ ವೃತ್ತ ಈ ಕಡೆ ಅನಾವೃತ, ನಾವು ವೃತ್ತಕ್ಕೂ ಜೈ ಅಂತೀವಿ ಅನಾವೃತಕ್ಕೂ ಜೈ ಅಂತೀವಿ ಅಂತ ಹೇಳಿ ರಾಮಾಯ ಸ್ವಸ್ತಿ ಅಂತ ನಾವು ಎರಡಕ್ಕೂ ಅಡ್ಜಸ್ಟ್ ಆಗ್ತೇವೆ ಅಂತಂದ್ರೆ ಧರ್ಮ ಬಹಳ ದಿವಸ ಉಳಿಯೋದಿಲ್ಲ. ಅದಕ್ಕೆ ಈ ಎರಡು ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂತಹ ಸ್ವರೂಪ ಭೀಮಸೇನ ದೇವರದಲ್ಲ. ಇದು ಭೀಮಸೇನ ದೇವರದು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ಮೃಗೋದರ, ಶುದ್ಧವಾದ ಭಾಗವತ ಧರ್ಮದಲ್ಲಿ ನಿರತರಾಗಿದ್ದಾರೆ ಅಂತಂದ್ರೆ ಅವರಲ್ಲಿ ಇರುವ ಎರಡು ಬಲ ಎಲ್ಲ ಗುಣಗಳಿವೆ. 10 ಗುಣಗಳ ಸಂಕೇತ, ಭಕ್ತಿ ಜ್ಞಾನ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ವೃಕೋದರ ಅಂದ್ರೆ ಭೀಮಸೇನ ದೇವರು. ಭೀಮಸೇನ ದೇವರ ಸ್ವರೂಪ ಏನು ಅಂದ್ರೆ 10 ಗುಣಗಳ ಸಮಷ್ಟಿ ರೂಪ. ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು ಅಂತ ಹನುಮಂತ ದೇವರ ಬಗ್ಗೆ ಹೇಳಿದ ಎಲ್ಲ ವಿಚಾರಗಳು ಕೂಡ ಭೀಮಸೇನ ದೇವರ ವಿಷಯದಲ್ಲಿಯೂ ಸತ್ಯ. ಹೀಗಾಗಿ ಆ ಭೀಮಸೇನ ದೇವರನ್ನ ಪಡೆಯೋಣ. ಹೀಗಾಗಿ ಹುಟ್ಟಿದ ಯುಧಿಷ್ಠಿರ ಧರ್ಮ ಅದರ ಸಂಕೇತವಾದಂತಹ ಧಾರ್ಮಿಕತೆ ಅದು ಬಲಿಷ್ಠವಾಗಿ ಬದುಕ್ತದೆ ಜೀವನದಲ್ಲಿ. ಎಂಥ ಕ್ಯಾಲ್ಕುಲೇಷನ್ ಇದೆ ನೋಡಿ. ಒಂದು ಧರ್ಮ ಒಂದು ಧಾರ್ಮಿಕತೆ ಉಳಿಬೇಕಾದ್ರೆ ಎರಡು ಬಲಗಳು ಬೇಕು. ಹೀಗಾಗಿ ಆ ಬಲ ಯಾರಲ್ಲಿದೆ? ಅದು ಭೀಮಸೇನ ದೇವರಲ್ಲಿದೆ. ಹೀಗಾಗಿ ಭೀಮನನ್ನ
ಹುಟ್ಟಿಸೋಣ ಅಥವಾ ಭೀಮನನ್ನು ಪಡೆಯೋಣ ಅಂತ ಹೇಳಿ ವಾಯುದೇವರನ್ನು ಕರೆದು, ಸಾಕ್ಷಾತ್ ವಾಯುದೇವರು, ಸ್ಪೃಷ್ಟೈವ ಎಂ ಪ್ರೀತಿಮತಾನ್ಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ತಾತ್ಪರ್ಯ ಇದು ಸುಮಧ್ವ ವಿಜಯ. ಹೀಗಾಗಿ ಭೀಮಸೇನ ದೇವರು ಅವತಾರ ಮಾಡಿದರೆ ಹೇಳ್ತಾರೆ, ನಾಮ್ನ ಸೇನೋ ಭೀಮಸೇನಸ್ತೋಸೌ ಭೀಮ ಅಂತ ಹೆಸರು. ಹೆಸರಿನಲ್ಲೇ ಎಲ್ಲ ಅವರ ಸ್ವರೂಪ ಅಡಗಿದೆ. ಏನು? ಭೃತಾಹ ಮಾಹ ಸಕಲಾಹ ಹಿ ಯಸ್ಮಿನ್ ಸ, ಅದರಿಂದಾಗಿ ಅವನಿಗೆ ಭೀಮ ಮಾಹ ಎಲ್ಲ ಪ್ರಮಾಣಗಳು. ಅವು ಯಾವುವು ಪ್ರಮಾಣ ಗ್ರಂಥಗಳು? ಏಳು. ಸಪ್ತ ಶಿವಾಸು ಮಾತೃಷು ಬಲಿತ ಸೂಕ್ತ, ಏಳು ಮಾತೃಗಳು. ಮಾತೃ ಅಂತಂದ್ರೆ ಪ್ರಮಾಣಗಳು. ಏನವು? ನಾಲ್ಕು ವೇದ, ಇತಿಹಾಸ ಅಂದರೆ ಮಹಾಭಾರತ, ಪಂಚರಾತ್ರ ಮತ್ತು ಮೂರು ರಾಮಾಯಣ. ಇವಕ್ಕೆಲ್ಲ ಏನಂತಾರೆ? ಪ್ರಮಾಣ ಅಂತಂತಾರೆ. ಇವೆಲ್ಲ ಭೃತಾಹ ಅವರ ಬುದ್ಧಿಯಲ್ಲಿ ಇವೆ. ಹೀಗಾಗಿ ಅವರಿಗೆ ಭೀಮ. ಇನ್ನ ವಿಷ್ಣುನ ಈಶೇನ ಯುತ ಸದೈವ, ಯಾವಾಗಲೂ ಸದೈವ ವಿಷ್ಣುನ ಈಶೇನ ಯುತ. ಸೇನ ಅಂದ್ರೇನು? ಯುತ ಕೂಡಿದವರು. ಯಾರಿಂದ? ವಿಷ್ಣುನ ಈಶೇನ ಸಮರ್ಥನಾದ ಸರ್ವ ದೇವೋತ್ತಮನಾದ ಸರ್ವೇಶ್ವರನಾದ ಭಗವಂತನ ಜೊತೆಯೇ ಯಾವಾಗಲೂ ಇರೋರು, ಭಗವಂತನ ಅಭಿಪ್ರಾಯಕ್ಕೆ ತಕ್ಕ ಹಾಗೆಯೇ ಬದುಕುವವರು. ಹೀಗಾಗಿ ಅವರು ಭೀಮಸೇನ ಅಂತ, ಭೀಮಸೇನ ಅಂತ ಅನ್ನುವ ಹೆಸರು. ಬಲವಂತ ಬುದ್ಧಿವಂತ ಈ ಎರಡೂ ಬಹಳ ಮಹತ್ವದ್ದು. ನಮ್ಮ ಮಕ್ಕಳು ಬರೀ ಧಾರ್ಮಿಕರಾದರೂ ಉಪಯೋಗ ಇಲ್ಲ, ಬಲಿಷ್ಠರೂ ಆಗಬೇಕು, ಬುದ್ಧಿವಂತರೂ ಆಗಬೇಕು. ಬುದ್ಧಿಬಲ ದೇಹ ಬಲ ಎರಡೂ ಇರಬೇಕು. ಎಲ್ಲ ನಮ್ಮ ಮಕ್ಕಳು ಏನು ಮಾಡ್ತಾರೆ? WWF ಯಾವು ಏನದು ಜಿಮ್, ಆ ಜಿಮ್ಮಿಗೆ ಹೋಗಿ ಭಾರಿ ಬೈಸೆಪ್ಸ್ ಏನಂತಾರೆ ಎಲ್ಲ ಅವೆಲ್ಲ ಭಾರಿ ಗಟ್ಟಿ ಮುಟ್ಟಿ ಪಡೆದಿರ್ತಾರೆ. ಆದರೆ ಏನೇನೇನೇನೋ ಜ್ಞಾನ ಇರೋದು, ಹಂಗಾದ್ರೂ ಉಪಯೋಗ ಆಗೋದಿಲ್ಲ. ಇನ್ನು ಬರೇ ಜಪ ಹಿಡ್ಕೊಂಡು ಕೂತ್ವಿ, ಪಾರಾಯಣ ಮಾಡ್ಕೊಂಡು ಕೂತ್ವಿ, ದೈಹಿಕ ಬಲ ಇಲ್ಲ, ಬರೇ ಭಾಳ ವೀಕ್ ಇದ್ದಾನೆ ಅಂದರೆ ಅದು ಉಪಯೋಗ ಆಗೋದು. ಆದರೆ ಭೀಮಸೇನ ದೇವರು ಎರಡರಲ್ಲೂ ನಿಸ್ಸೀಮ ಬಲ, ಬುದ್ಧಿಬಲ. ಏನು ಆ ಬುದ್ಧಿ? ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮನೋಗತ ಪ್ರಳಯೇಪಿ ಏನಂತಾರದು, ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಾಹ. ಪ್ರಳಯ ಕಾಲದಲ್ಲಿಯೂ ಅವರ ಜ್ಞಾನಕ್ಕೆ ಅವರ ಬುದ್ಧಿಬಲಕ್ಕೆ ಸೋಲಿಲ್ಲ, ನಾಶ ಇಲ್ಲ. ಇದು ಭೀಮಸೇನ ದೇವರ ಸ್ವರೂಪ, ವಾಯುದೇವರ ಸ್ವರೂಪ. ಅದಕ್ಕೆ ವಾಯು ಅಯ ವಾಯ ಏನಿದ್ರ ಅರ್ಥ? ಒ ಅಂದ್ರೆ ಬಲ, ಅಯ ಅಂದ್ರೆ ಅಯಪಯ ಗತೌ ಗತಿ, ಏ ಗತ್ಯರ್ಥ ತೇ ತೇ ಜ್ಞಾನಾರ್ಥ. ಹೀಗಾಗಿ ಜ್ಞಾನ ಅಂತ ಅರ್ಥ. ಅಯ ಅಂದ್ರೆ ಜ್ಞಾನ, ಒ ಅಂದ್ರೆ ಬಲ. ಹಾಗೆ ಬಲ ಮತ್ತು ಜ್ಞಾನ ಯಾರಲ್ಲಿದೆಯೋ ಅವರೇ ವಾಯುದೇವರು. ಇದನ್ನೇ ನಮ್ಮ ಪುರಂದ್ರದಾಸರು ಹೇಳಿದರು, ಎಂಥ ಬಲವಂತನೋ ಕುಂತಿಯ ಸಂಜಾತನು, ಎಂಥ ಬಲವಂತನೋ. ಎಂಥ ಅಂದ್ರೆ ಆಶ್ಚರ್ಯ, ಏನು ಬಲ ಅವನು. ಮುಂದೆ ಹೇಳ್ತಾರೆ, ಒಂದು ನಾಲ್ಕು ಮಾತು ತಿಳಿಯೋಣ ಭೀಮಸೇನದೇವರ ಬಗ್ಗೆ. ಅವರ ಬಲ ಅಂದ್ರೆ ಏನು? ಅವರ ಬಲದ ಮೇಲೆ ಇರುವ ನಂಬಿಕೆ ವಿಶ್ವಾಸಗಳು ಯಾರ್ಯಾರಿಗೆ ಏನೇನಿದೆ ಅನ್ನೋದನ್ನ ಮಹಾಭಾರತ ಸ್ಪಷ್ಟವಾಗಿ ತಿಳಿಸ್ತದೆ. ಅಂಥ ಬಲ, ಎಂಥ ಬಲವಂತನೋ ಕುಂತಿಯ ಸಂಜಾತನು, ಭಾರತೀಯೇಕಾಂತನೋ ನಿತ್ಯ ಶ್ರೀಮಂತನೋ, ಎಂಥ ಬಲವಂತನೋ ಕುಂತಿಯ ಸಂಜಾತನು. ಎಂಥ ಬಲ ಇದು, ಪುರಂದರದಾಸರು ಹೇಳ್ತಾರೆ, ಎಂಥ ಬಲವಂತನೋ ಕುಂತಿಯ ಸಂಜಾತನು. ಕುಂತಿಯ ಪುತ್ರನಾಗಿ ಹುಟ್ಟಿದ ಭೀಮನಿಗೆ ಎಷ್ಟು ಬಲ ಇತ್ತು ಅಂದ್ರೆ, ದುರ್ಯೋಧನ ಹೇಳ್ತಾನೆ, ಎದುರು ಪಕ್ಷದ ಪಾರ್ಟಿ ಶತ್ರು ಹೇಳ್ತಾರೆ, ಭಾರಿ ಎಲ್ಲ ಮಾಡ್ಲಿಕ್ಕೆ ನೋಡಿದ್ರು ಈ ಭೀಮಸೇನ ದೇವರ ಬಲ ಭಾರಿ ಇದೆ ಅಂತ. ಬಾಲ್ಯದಲ್ಲಿಯೇ ಅವನನ್ನ ಪ್ರಾಯ ಡೈರೆಕ್ಟ್ ಆಗಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ
ಏನ್ ಮಾಡಿದ್ರು ಅಂದ್ರೆ ದುರ್ಯೋಧನ ಹೇಳ್ತಾನೆ, ಅಯಂ ಬಲವತಾಂ ಶ್ರೇಷ್ಠ ಕುಂತಿ ಪುತ್ರೋ ಮೃಗೋದರ. ಇದು ಬಹಳ ಮಹತ್ವದ ಮಾತು, ದುರ್ಯೋಧನರ ಮಾತಿದು. ಯಾಕೆಂದ್ರೆ ಹಾವು ಕಚ್ಚಿಸಿದ್ರು, ಪ್ರಮಾಣ ಕೋಟಿಯೊಳಗೆ ಹಾಕಿದ್ರು, ವಿಷ ಆಹಾರದೊಳಗೆ ವಿಷ ಹಾಕಿದ್ರು, ಏನ್ ಮಾಡಿದ್ರು ಕೂಡ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನನ್ನ ಡೈರೆಕ್ಟ್ ಆಗಿ ಬಾಹುಬಲದಿಂದ ಸಂಹಾರ ಮಾಡ್ಲಿಕ್ಕಂತೂ ಶಕ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ಅಯಂ ಬಲವತಾನು ಶ್ರೇಷ್ಠ ಕುಂತಿ ಪುತ್ರೋ ರಘೋದರ ಮಧ್ಯಮ ಪಾಂಡುಪುತ್ರಾಣ ನಿಕೃತ್ಯ ವಿನಿಹನ್ಯತ. ನಿಕೃತಿ ಅಂದ್ರೆ ಮೋಸದಿಂದ ಅವನನ್ನ ಸೋಲಿಸೋಣ ಅಂತ ದುರ್ಯೋಧನ ವಿಚಾರ ಮಾಡಿದ. ಅಂದ್ರೆ ಇದು ಲೆಕ್ಕ ಹಾಕಿ, ಭೀಮಸೇನ ದೇವರ ಬಲ ಬಾಲ್ಯದಲ್ಲಿಯೇ ಹೇಗಿತ್ತು ಅಂದ್ರೆ, ದುರ್ಯೋಧನ ವಿಚಾರ ಮಾಡಿದ, ಭಾರಿ ವಿಷ ಸರ್ಪಗಳನ್ನ ಭೀಮಸೇನ ದೇವರ ಎದೆ ಮೇಲೆ ಹಾಕಿದ, ಕಚ್ಚಿದವು. ಆದ್ರೆ ಏನಾಯ್ತು ಪರಿಣಾಮ ಅಂದ್ರೆ, ಕಚ್ಚಿದ ಹಾವುಗಳ ಹಲ್ಲೇ ಮುರಿದೋಯ್ತು, ಹಲ್ಲುಗಳು ಅಷ್ಟು ಮುರಿದು ಹೋದ್ರು. ಭೀಮಸೇನ ದೇವರ ಆ ಒಂದು ಸಾರ ತ್ವಚ, ಅದನ್ನ ಹೇಳ್ತಾರೆ, ವಿಶೀರ್ಣದಂತ ಬಭೂವು ತ್ವಚಮೈಚ ಲಚಾಸ್ಯ ಬಿಧು ಸಾರತ್ವ ಋತುವಕ್ಷಸ. ಸಾರ ಅಷ್ಟು ಬಲಿಷ್ಠರಾದದ್ರಿಂದ ಅದಕ್ಕೆ ವಾಯು ನಂದನ ನೆನ್ನಿ ವಜ್ರ ಕಾಯ ನೆನ್ನಿ. ನಮ್ಮ ವಿಜಯದಾಸರು ಹೇಳಿದ್ರೆ ಅದಕ್ಕೆ ಏನು, ವಾಯು ನಂದನ ನೆನ್ನಿ ವಜ್ರ ಕಾಯ ನೆನ್ನಿ. ಏನಾ ಕಾಯ, ಬಲಿಷ್ಠ ಕಾಯ, ಎಲ್ಲ ವಿಷ ಸರ್ಪಗಳ ಹಲ್ಲು ಮುರಿದೋಯ್ತು. ಅದಕ್ಕಾಗಿ ಅವರು ವಿಚಾರ ಮಾಡಿದರು, ನಿಕೃತ್ಯ ಇವನನ್ನ ವಿನಿಹನ್ಯತ ವಿಶೇಷೇಣ ನಿಹನ್ಯತ ನಾಶ ಮಾಡೋಣ ಅಂತ ಅವರು ವಿಚಾರ ಮಾಡಿದರು. ಇದು ಭೀಮಸೇನ ದೇವರ ಬಲ. ಹೇಳ್ತಾರೆ, ವಿಷ್ಣೋ ಅನುಗ್ರಹ ಬಲ ಜರಯಾಂಚಕಾರ. ವಿಷ್ಣುವಿನ ಅನುಗ್ರಹ ಬಲದಿಂದ ಭೀಮಸೇನ ದೇವರು ಆ ವಿಷದ ಲಡ್ಡುಗೆ ಒಳಗೆ ಲಡ್ಡು ಲಾಡು ಒಳಗೆ ವಿಷ ಹಾಕೊಟ್ಟಿದ್ರು, ಅದನ್ನು ಜೀರ್ಣ ಮಾಡಿಕೊಂಡ್ರು. ವಿಷದ ಸರ್ಪಗಳಿಂದ ಕಚ್ಚಿಸಿದ್ರು, ಆವಾಗಲೂ ಅದನ್ನ ದಾಟಿ ಬಂದರು. ಅದಕ್ಕಾಗಿ ಭೀಮ, ಭೀ ಅಂದ್ರೆ ಹೆದರಿಕೆ, ಭಯ. ಭೀ ಅಂದ್ರೇನು? ಭಯ. ಮಾ ಅಂದ್ರೇನು? ನೋ, ಬೇಡ ಅಂತ ಅರ್ಥ. ಹೆದರ್ತೀರಿ ಸಜ್ಜನರು? ಯಾರಾದರೂ ಹೆದರು, ಅಂಜಿಕೆ ಇದೆಯಾ ನಿಮಗೆ? ಯಾಕೆ ಹೆದರ್ತೀರಿ? ಭೀಮಸೇನ ದೇವರಿದ್ದಾರೆ. ಅದನ್ನೇ ನಮ್ಮ ಪುರಂದರದಾಸ ಹೇಳಿದ್ರು, ಅಂಜಿಕೇತ ಕೈಯ ಸಜ್ಜನರಿಗೆ ಭಯಭೂಮಿಯೇತ ಕೈಯ ಸಂದೀವದಾಯರ ಸ್ಮರಣೆ ಮಾಡಿದರೆ. ಅಂಜಿಕೇತ ಕೈಯ ಅರಗಿನ ಮನೆಯೊಳಗೆ ಕುಂತಿಗೆ ಭಯ ಆಯ್ತು, ಅಯ್ಯೋ ಅರಗಿನ ಮನೆಯೊಳಗೆ ಏನಾದರೂ ಸುಟ್ಟು ಹಾಕ್ತಾರೆ. ಮಾ ಭೀಹಿ ಹೆದರಬೇಡ, ನಾನಿದ್ದೇನೆ ಭೀಮಸೇನ ದೇವರಲ್ಲಿ. ಅರಗಿನ ಮನೆಯೊಳಗಿಂದ ಪಾರಾಗಿ ಬಂದರು. ಮುಂದೆ ಬಂದರು ಹಿಡಿಂಬ, ಹೆದರಿದ್ರು ಎಲ್ಲ ಪಾಂಡವರು ಹೆದರಿದ್ರು. ಭೀಮಸೇನ ದೇವರಂದ್ರು, ನಾ ಇದ್ದೇನೆ ಹೆದರಬೇಡ. ಮುಂದೆ ಅಲ್ಲೇ ಯಾರು ಬಕಾಸುರನಿಂದ ಭಯ, ಮಾ ಭೀಹಿ ಹೆದರಬೇಡ ಅಂತ. ಆಮೇಲೆ 11 ಅಕ್ಷರಣಿ ಸೈನ್ಯ ಇದೆ, ಏನ್ ಮಾಡೋದು, ಹೆದರಬೇಡ. ಇದು ಭೀಮಸೇನ ದೇವರ ಸ್ವರೂಪ, ಭೀಮ. ಮಾ ಭೀ, ಭೀ ಅಂದ್ರೆ ಹೆದರಿಗೆ. ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮನ ಮೇಲೆ ಹಾರಿ ಹೋಗುವುದು ಭೀತಿ. ಅಂಜಿಕಿನ್ನೇತ ಕೈಯ, ಹಂಗೆ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಭೀತಿ. ಅದರಿಂದಾಗಿ ಅಂತಹ ಭೀಮಸೇನ ದೇವರ ಬಗ್ಗೆ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಯಾವಾಗ ಅಂದ್ರೆ ಕೀಚಕ ವಧೆ ಆಯ್ತು, ಕೀಚಕನ ಸಂಹಾರ ಆಯ್ತು. ಯಾರು ಕೊಂದ್ರು ಕೀಚಕನ್ನ ಅಂತ ಎಲ್ಲ ಡಿಸ್ಕಷನ್ ಆಯ್ತು, ಎಮರ್ಜೆನ್ಸಿ ಮೀಟಿಂಗ್ ಆಯ್ತು. ಬರೀ ಎಲ್ಲರೂ ಕೂತರು, ದುರ್ಯೋಧನ ಭೀಷ್ಮ ದ್ರೋಣರು ಎಲ್ಲರೂ ಕೂತಿದ್ದಾರೆ. ಕೀಚಕನ ಸಂಹಾರ ಮಾಡಿದವರು ಯಾರು? ವಿರಾಟರಾಜನ
ರಾಜ್ಯದೊಳಗೆ ಕೀಚಕನನ್ನ ಒಬ್ಬ ಅಡಿಗೆ ಮಾಡುವವ ಸಂಹಾರ ಮಾಡಿದ್ದಾನೆ. ಯಾಕಂದ್ರೆ ಆವಾಗ ಅಜ್ಞಾತವಾಸ ಭೀಮಸೇನ ದೇವರು ಅಡಿಗೆಯನ್ನು ಮಾಡಿದರು, ಅಡಿಗೆಯ ಕೆಲಸದವರಾಗಿದ್ದರು. ಹೀಗಾಗಿ ಒಬ್ಬ ಅಡಿಗೆಯವನು ಕೀಚಕನನ್ನು ಕೊಂದಾನೆ ಅಂತಂದ್ರೆ ಮೊದಲಿಗೆ ದುರ್ಯೋಧನ ಸಂಶಯ ಬಂತು. ಅವನ ಎನಾಲಿಸಿಸ್ ಎಂಥದಿತ್ತು ಅಂದ್ರೆ ದುರ್ಯೋಧನ ಅಂತಾನೆ, ಪ್ರಾಯ ಈ ಕೀಚಕ ನಾಲ್ಕನೇ ರ್ಯಾಂಕ್ ಬಲಿಷ್ಠರೊಳಗೆ, ಇಡೀ ಜಗತ್ತಿನೊಳಗೆ ಆಗಿನ ಕಾಲದೊಳಗೆ ಬಲಿಷ್ಠರೊಳಗೆ ನಾಲ್ಕನೇ ರ್ಯಾಂಕ್ ಯಾರಿಗೆ ಕೊಟ್ಟಿದ್ದ ದುರ್ಯೋಧನ ಅಂದ್ರೆ ಯಾರಿಗೆ ಕೊಟ್ಟ? ಕೀಚಕನಿಗೆ. ಮೊದಲನೇ ರ್ಯಾಂಕ್ ಯಾರಿಗೆ? ಭೀಮನಿಗೆ. ಇದು ದುರ್ಯೋಧನ ಕೊಟ್ಟದ್ದು ಭೀಮಸೇನ ದೇವರ ಮೇಲೆ. ಭೀಮಶ್ಚ ಬಲಭದ್ರಶ್ಚ ಮದ್ರನಾದಶ್ಚ ವೀರ್ಯವಾಕ್ ಚತುರ್ಥ ಕೀಚಕಶ್ಚೈವ ಪಂಚಮೋ ನಾನು ಶುಶ್ರೂಮಃ. ಎಷ್ಟು ಅದ್ಭುತವಾದ ಮಾತು ದುರ್ಯೋಧನ ಹೇಳ್ತಾನೆ. ಮೊದಲೇ ಬಲಿಷ್ಠ, ಮೊದಲೇ ರ್ಯಾಂಕು ಅದು ಭೀಮ. ಅವ ಅಂತ ಇಲ್ಲ, ಎರಡನೇದವ ಯಾರು? ಬಲಭದ್ರ ಬಲರಾಮ, ಅವನನ್ನು ಕೊಂದಿಲ್ಲ ಕೀಚಕನ್ನ. ಇನ್ನು ಮದ್ರ ರಾಜ ಶಲ್ಯ, ಅವನೂ ಕೀಚಕನ್ನು ಕೊಂದಿಲ್ಲ. ಹಾಗಾದ್ರೆ ನಿಶ್ಚಿತವಾಗಿ ಭೀಮನೇ ಕೀಚಕನ್ನು ಕೊಂದಾನೆ. ಇದು ದುರ್ಯೋಧನನ ಅನಾಲಿಸಿಸ್. ನಿರ್ಧಾರ ಮಾಡಿದ ಭೀಮಸೇನ ದೇವರೇ ಅಲ್ಲಿದ್ದಾರೆ, ಅವನೇ ಭೀಮನೇ ಅವನನ್ನು ಕೊಂದವ. ಹೀಗೆ ಪರಪಕ್ಷದವರು ಶತ್ರುಪಕ್ಷದವರಿಂದ ಬಲಿಷ್ಠ ಅಂತ ಕರೆಸಿಕೊಂಡಂತಹ ವೇದಗಳು ಹೇಳ್ತವೆ, ಬಳಿತ ತದ್ವಪುಷೆ ಇತ್ಯಾದಿಯಾಗಿ ವೇದಗಳಿಂದ ಬಲಿಷ್ಠ ಅನ್ನುವಂತಹ ಮಾತು. ಹೀಗೆ ಅನೇಕ ಮಾತುಗಳನ್ನ ಧರ್ಮರಾಜ ಹೇಳ್ತಾನೆ. ಆ ಬಕಾಸುರನ ಸಂಹಾರಕ್ಕೆ ಹೋದಾಗ ಮನೆಯಲ್ಲಿ ಕುಂತಿಯನ್ನು ಕೇಳ್ತಾನೆ, ಭೀಮ ಎಲ್ಲಿ ಹೋದ? ಇಲ್ಲ, ಹೀಗೆ ಬಕಾಸುರ ಅಂತಿದ್ದಾನೆ ನರಭಕ್ಷಕ, ಅವನಿಗೇನೋ ಪ್ರತಿದಿನನೂ ಒಬ್ಬರು ನರರು ಬಲಿಯಾಗ್ಲಿಕ್ಕೆ ಹೋಗಬೇಕಂತೆ, ಅದಕ್ಕೆ ಭೀಮ ಹೋಗಿದ್ದಾನೆ ಅಂತ. ಧರ್ಮರಾಜ ಎದಿ ಹೊಡೆದು ಬಿಡಿದ್ರು, ಅಮ್ಮ ಎಂಥ ತಪ್ಪು ಕೆಲಸ ಮಾಡಿದಿ, ಕುಂತಿದೇವಿಗೆ ಹೇಳ್ತಾ ಇದ್ದಾರೆ. ಯಸ್ಯ ಬಾಹೂ ಸಮಾಶ್ರಿತ್ಯ ಸುಖಂ ಸರ್ವೇ ಶಯಾಮಹೇ. ಯಾವ ಭೀಮಸೇನ ದೇವನ ಬಾಹುಬಲದ ಆಶ್ರಯದಲ್ಲಿ ಇವತ್ತು ನಾವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಭೀಮಸೇನ ದೇವನ ಬಾಹುಬಲ. ಅಂತಹ ಭೀಮನನ್ನೇ ಮತ್ತೆ ನರಭಕ್ಷಕನ ಬಾಯಿಗೆ ಆಹಾರವಾಗಲಿಕ್ಕೆ ಕಳಿಸಿದ್ದೀಯಲ್ಲ ಅಂತಂದ್ರೆ, ಹೇ ಯುಧಿಷ್ಠಿರ ಸಂತಾಪಸ್ಥ ತ್ವಯಾ ನ ಕಾರ್ಯ. ಅವಾಗ ಕುಂತಿ ಹೇಳ್ತಾಳೆ, ಅವನು ನಾನು ಒಡವಿನಲ್ಲಿ ಇಟ್ಟುಕೊಂಡು ಹುಟ್ಟಿಸಿದವಳು, ಅವನ ಬಲ ಏನು ಅವನ ಪರಾಕ್ರಮ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅವನನ್ನ ಸಂಹಾರ ಮಾಡಿಯೇ ಬರ್ತಾನೆ, ನೀನೇ ಕಾಳಜಿ ಮಾಡಬೇಡ ಅಂತ. ಇದು ಕುಂತಿ ಭೀಮಸೇನ ದೇವರ ಬಗ್ಗೆ ಇಟ್ಟುಕೊಂಡಂತಹ ಒಂದು ವಿಶ್ವಾಸ. ಮತ್ತೆ ಯಸ್ಯ ಬಾಹೂ ಸಮಾಶ್ರಿತ್ಯ ಸುಖಂ ಸರ್ವೇಶ ಯಾಮಹೆ. ಧರ್ಮರಾಜ ಅಂತಾನೆ, ನಾವೇನಾದ್ರೂ ಇವತ್ತು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಭೀಮನ ಆಶ್ರಯದಲ್ಲಿ. ಹೀಗೆ ಭೀಮಸೇನ ದೇವರ ಬಗ್ಗೆ ಅನೇಕ ಮಾತುಗಳನ್ನ ಮಹಾಭಾರತದ ಉದ್ದಕ್ಕೂ ತಾಪನಿರ್ಣಯಕ್ಕೂ ಉದ್ದಕ್ಕೂ ಆ ಒಂದು ಮಾತುಗಳನ್ನು ನಾವು ಕೇಳ್ತೇವೆ. ಧೃತರಾಷ್ಟ್ರ ಹೇಳ್ತಾರೆ ಒಂದು ಮಾತು, ಜಾಗರಣಿ ರಾತ್ರಯ ಸರ್ವಾಹ. ವಿದುರ ನೀರನ್ನು ಹೇಳ್ತಾರೆ, ಯಾಕೋ ವಿದುರ ನನಗೆ ರಾತ್ರಿ ಯಾವಟ್ಟ ನಿದ್ದೆಯೇ ಬರ್ತಾ ಇಲ್ಲ, ರಾತ್ರಿ ಜಾಗರಣಿ ಎದ್ದು ಕೂತಿರ್ತೀನಿ ನಾನು. ಯಾಕೆ ಅಂದ್ರೆ ಭಯಂ ಭೀಮ ಸಂಜಾಯತೆ. ಎಷ್ಟು ಅದ್ಭುತ ಮಾತು, ಧೃತರಾಷ್ಟ್ರ ಅಂತಾರೆ ಭೀಮನಿಂದ ನನಗೆ ಭಯ ಆಗ್ತದೆ. ಯಾಕೆ? ಮಂದಾನಾಂ ನಮ್ಮ ಪುತ್ರಾಣಾಂ ಯುದ್ಧೇನ ಅಂತಂಕರಿಷ್ಯತಿ. ಈ ಹುಚ್ಚ ದಡ್ಡ ನನ್ನ ಮಕ್ಕಳಿವೆ, ಅವುಗಳನ್ನ ಯುದ್ಧದೊಳಗೆ ಸಂಹಾರ ಮಾಡಿಯೇ ಬಿಡ್ತಾನೆ ಈ ಭೀಮ ಅಂತ ಹೇಳಿ ನನಗೆ ಭಯ ಆಗ್ತಾ ಇದೆ. ಇದು ಧೃತರಾಷ್ಟ್ರನ ದೃಷ್ಟಿಕೋನ. ಭೀಮಸೇನ ದೇವರು ಅಂದ್ರೆ ಗಡಗಡಗಡ ನಡು. ಇದು ದುಷ್ಟರಿಗೆ ಅಧರ್ಮಿಗಳಿಗೆ ಅಧರ್ಮಕ್ಕೆ ಪೋಷಣೆಯನ್ನು ಮಾಡುವಂತಹ ಯಾರ್ಯಾರಿದ್ದಾರೋ ಎಲ್ಲರಿಗೂ ಭೀಮನಿಂದ ಭಯ. ಯಾರು ಧರ್ಮವನ್ನು ನಂಬಿರ್ತಾರೆ, ದೇವರನ್ನು ನಂಬಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ಅವರಿಗೆ ಮಾಧಿ ಭಯ ಬೇಡ. ಇದು ಭೀಮಸೇನ ದೇವರು ಆ ರೀತಿಯಾದಂತಹ ಸ್ವರೂಪ. ಹೀಗೆ ಅನೇಕ ಇನ್ನೊಂದು ಗಾಂಧಾರಿ ಮಾತು ಹೇಳ್ತಾಳೆ, ಅದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಗಾಂಧಾರಿ ದೇವಿ ಯಾವಾಗ ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಹಸ್ತಿನಾವತಿಗೆ ಎಲ್ಲ ಪಾಂಡವರು ಬರ್ತಾರೆ, ಕುಂತಿದೇವಿ ಬರ್ತಾಳೆ, ಆ ಸಂದರ್ಭದಲ್ಲಿ ಕುಂತಿದೇವಿಯನ್ನು ಕರೆದು ಗಾಂಧಾರಿ ಹೇಳುವಂತಹ ಒಂದು ಮಾತು ಏನನ್ನು ಅಂದರೆ, ಕುಂತಿ ಬಾಯಿ ನಿನ್ನ
ಸೊಸೆಯನ್ನು ಕರ್ಕೊಂಡು ಬೇರೆ ಊರಿಗೆ ಹೋಗಿಬಿಡು. ಕುಂತಿ ಮತ್ತು ಗಾಂಧಾರಿ ಎಲ್ಲ ಮಕ್ಕಳು ಸೊಸೆಂದ್ರ ಜೊತೆಗೆ ಒಂದೇ ಮನೆಯಲ್ಲೇ ಇದ್ದರು. ಹಸ್ತಿನಾವತಿಯಲ್ಲಿ ದ್ರೌಪದಿಗೆ ಮದುವೆ ಆದ ಹೆಸರಲ್ಲಿ ಆಗ ಒಂದು ಮಾತು ಹೇಳ್ತಾಳೆ ಗಾಂಧಾರಿ ಕುಂತಿಯನ್ನು ಕರೆದು, ಏ ಕುಂತಿ ಬಾಯಿ ಪ್ರಯಾಗಿ ಕುಂತಿ ಸ್ನುಷಯಾ ಸಹ, ನೀನು ಸೊಸೆಯಿಂದ ಕೂಡಿಕೊಂಡು ಹೋಗಿಬಿಡು, ಎಲ್ಲಾದರೂ ಬೇರೆ ಕಡೆ ಮನೆ ಮಾಡಿಕೊಂಡಿರು. ಯಾಕೆ ಅಂತಂದರೆ ಭೀಮಾ ಬಿಭೇಮಿ, ನನಗೆ ಭೀಮನ ಭಯ ಇದೆ. ಅಲ್ಲ ಯಾಕೆ ಭಯ ಯಾಕೆ ಅಂದರೆ ನೋಡು, ದ್ರೌಪದಿ ದೇವಿ ಭಾರಿ ಸುಂದರ ಸ್ತ್ರೀ, ಈ ನನ್ನ ಅವಿವೇಕಿಯಾದಂತಹ ದುರ್ಯೋಧನಾದಿ ಮಕ್ಕಳಿದ್ದಾರಲ್ಲ ಇವರು ನನ್ನ ಮಕ್ಕಳು, ಅವರೆಲ್ಲ ನಿಜ ಪುತ್ರಕ ದುರ್ವಿನೀತ್ಯ ಬಿಭೇಮಿ ಭೀಮಾ ಬಿಭೇಮಿ, ಈ ನನ್ನ ಮಕ್ಕಳಿದ್ದಾರಲ್ಲ ಯಾರ್ಯಾರು ದುರ್ಯೋಧನಾದಿಗಳು, ಆ ದ್ರೌಪದಿಯನ್ನ ಕಾಮ ದೃಷ್ಟಿಯಿಂದ ಏನಾದರೂ ನೋಡ್ತಾ ನಿಂತು ಬಿಟ್ರೆ ಮರು ದಿವಸನೇ ಅವರನ್ನು ಸಂಹಾರ ಮಾಡಿಬಿಡ್ತಾನೆ ಭೀಮ. ಹೀಗಾಗಿ ನನಗೆ ನನ್ನ ಮಕ್ಕಳ ದುರ್ವಿನೀತತೆಯಿಂದ ಅಂಜಿಕೆಯಾಗಿದೆ, ಒಂದು 4 ದಿವಸ ಬದುಕಲಿಕ್ಕೆ ಬಿಡ್ಲಿಕ್ಕೆ ಹೇಳು, 4 ದಿವಸ ಬದುಕುದು ನನ್ನ ಮಕ್ಕಳು, ಇಲ್ಲ ಅಂದ್ರೆ ದ್ರೌಪದಿಯನ್ನ ಕಾಮುಕ ದೃಷ್ಟಿಯಿಂದ ನೋಡ್ತಾ ಏನಾದರೂ ಅವರು ಅವಿವೇಕತನ ಮಾಡಿದರು ಅಂದರೆ ಭೀಮಸೇನ ದೇವರ ಕೈಯಲ್ಲಿ ಬಹಳ ದಿವಸ ನನ್ನ ದುರ್ಯೋಧನಾದಿಗಳು ದುರ್ವಿನೀತರು ಅವ್ರು ಯಾರೂ ಬದುಕೋದಿಲ್ಲ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ಇದು ಗಾಂಧಾರಿಯ ಮಾತು. ಹೀಗೆ ಧೃತರಾಷ್ಟ್ರ, ದುರ್ಯೋಧನ, ಕರ್ಣ ಹೇಳುವಂತಹ ಮಾತು, ನೈಷ ಶಕ್ತಿಯೋಹಿ ಜೇತು ದೇವೈಸ್ಸ ವಾಸವೈಹಿ, ದೇವತೆಗಳಿಂದಲೂ ಕೂಡ ಯುದ್ಧದಲ್ಲಿ ಭೀಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ಣ ದುರ್ಯೋಧನನಿಗೆ ಹೇಳ್ತಾನೆ. ದುರ್ಯೋಧನ ಹೇಳಿದ, ಏ ಕರ್ಣ, ನಾಳೆಯ ದಿವಸ ದುರ್ಯೋಧನವನ್ನ ಜಹಿ ಭೀಮಂ ಇಮಂ ಯುಧಿ, ಯುದ್ಧದೊಳಗೆ ಅವನನ್ನು ಕೊಂದು ಹಾಕಿಬಿಡು ಅಂತ. ಅಷ್ಟು ಸರಳ ತಿಳ್ಕೊಂಡಿದ್ದೇನೆ, ಭೀಮಸೇನ ದೇವರನ್ನ ಭೀಮನನ್ನ ಯುದ್ಧದೊಳಗೆ ದೇವಾದಿ ದೇವತೆಗಳು ಬಂದರೂ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದು ಕರ್ಣನ ದೃಷ್ಟಿಯಲ್ಲಿ ಭೀಮಸೇನ ದೇವರ ಬಲ. ಹೀಗೆ ವಿಸ್ತಾರವಾದಂತಹ ಮಹಾಭಾರತದಲ್ಲಿ ಭೀಮಸೇನ ದೇವರ ಸ್ವರೂಪ, ಮಹಾಬಲಿಷ್ಠರಾದಂತಹ ಭೀಮಸೇನ ದೇವರ ಒಂದು ವಿಚಾರ, ಎರಡು ಬಲ, ಜ್ಞಾನ ಬಲ, ಬಾಹುಬಲ, ಈ ಎರಡು ಬಲಗಳ ಸಮಷ್ಟಿಯಾದಂತಹ ವಾಯುದೇವರ ಅವತಾರ ಅದು ಭೀಮಾವತಾರ ಅಂತ ಸಂಕ್ಷೇಪವಾಗಿ ನಾವು ತಿಳಿದು ಅಂತಹ ವಾಯುದೇವರ ಉಪನಿಷತ್ ಪ್ರತಿಪಾದ್ಯವಾದ ಮಹಿಮೆಗಳನ್ನು ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡೋಣ. ಬಹಳ ಇದು ಶಾಸ್ತ್ರೀಯವಾದಂತಹ ಅನೇಕ ಉಪನಿಷತ್ತುಗಳ ಒಂದು ವಿಶ್ಲೇಷಣೆ ಇಲ್ಲಿ ಬರುತ್ತದೆ. ತಾವೆಲ್ಲ ಜಿಜ್ಞಾಸುಗಳು, ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಕೇಳ್ತೀರಿ ಎನ್ನುವಂತಹ ವಿಶ್ವಾಸದಿಂದ ಮತ್ತು ವಿಶೇಷವಾಗಿ ಭಗವಂತನ ಪ್ರೀತಿ ಆಗ್ತದೆ. ವಾಯುದೇವರ ಮಹಿಮೆಯನ್ನು ಶ್ರವಣ ಮಾಡೋಣದರಿಂದ ಭಗವತ್ ಪ್ರೀತಿ, ಪಾಪ ನಿವೃತ್ತಿ, ಭಗವಂತನ ಪ್ರೀತಿ ಆಗ್ತದೆ, ಪಾಪದ ನಿವೃತ್ತಿ ಆಗ್ತದೆ, ಮೋಕ್ಷ ಪ್ರಾಪ್ತಿಯಾಗ್ತದೆ, ಇಹ ಪರಗಳಲ್ಲಿ ವಿಶೇಷವಾದಂತಹ ಸಮೃದ್ಧಿ ನಮಗೆ ಉಂಟಾಗ್ತದೆ ಅನ್ನೋದು ಇದು ವೇದಗಳ ಫಲಶ್ರುತಿ. ಹೀಗಾಗಿ ಶ್ರುತಿಗಳು ಹೇಳಿದ ಫಲ ವಾಯುದೇವರನ್ನು ತಿಳಿದ್ರೆ ನಮಗೆ ಏನು ಬೇಕೋ ಎಲ್ಲ ಸಿಗ್ತದೆ. ಅದನ್ನು ನಾವು ಇವತ್ತು ನಾಳೆಯ ದಿವಸ ಅದನ್ನು ಎಷ್ಟಾಗ್ತದೋ ಅಷ್ಟು ನಾವು ತಿಳಿಯೋಣ. ಆ ಉಪನಿಷತ್ತುಗಳನ್ನು ಗುರುಗಳ, ತತ್ವಾಭಿಮಾನ ದೇವತೆಗಳ, ಪ್ರಾಣದೇವರ ಹಾಗೂ ಭಗವಂತನ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ ಒಂದು 2-3 ವರ್ಷ ನಾನು ಪಾಠ ಹೇಳಿದೆ. ಈಶಾವಾಸದಿಂದ ಹಿಡಿದು ಈಗ ಬೃಹದಾರಣ್ಯಕದವರೆಗೂ ಪಾಠ ಹೇಳ್ತಾ ಬಂದಿದ್ದೇನೆ. ಹೀಗಾಗಿ ಆಗ ಗುರುಗಳ ಪ್ರೇರಣೆ, ದೇವರ ಒಂದು ಇಚ್ಛೆಯಂತೆ ಅವನ ಅನುಗ್ರಹದಿಂದ ಆ ಪಾಠ ಹೇಳಿದ ಏನೋ ಒಂದು ಉಪನಿಷತ್ತಿನಲ್ಲಿ ಬರುವಂತಹ ವಾಯುದೇವರ ಮಹಿಮೆಯನ್ನು ಭಾಮಿನಿ ಷಟ್ಪದಿಯಲ್ಲಿ, ನಿಮಗೆ ಗೊತ್ತಿರುವುದು ಈ ಹರಿಕಥಾಮೃತ ಸಾರದ ಸ್ಟೈಲ್, ಅದು ಭಾಮಿನಿ ಷಟ್ಪದಿ. ಆ ಸ್ಟೈಲ್ನಲ್ಲಿ ನಾನು ಪದ್ಯಗಳನ್ನು ರಚನೆ ಮಾಡಿದ್ದೆ. ನಾನು ಅಂತಂದರೆ ಅದು ಅತ್ಯಂತ ಅಸ್ವತಂತ್ರ, ದೇವರೇ ನನ್ನೊಳಗೆ ನಿಂತು ಅದನ್ನು ರಚನೆ ಮಾಡಿದ್ದಾನೆ. ಅದರ ಜೊತೆಗೆ ಆ ಮಹಿಮೆಯನ್ನು ನಾವು ತಿಳಿಯೋಣ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಗಳವರು ಸತ್ಯಧರ್ಮರ ಒಂದು ಆರಾಧನಾ ಸಂದರ್ಭದಲ್ಲಿ ಹೊಳೆಹೊನ್ನೂರಿನಲ್ಲಿ ನನ್ನ ಕೃತಿಗಳನ್ನು ನೋಡಿ, ಪ್ರಾಯ ಒಂದು 60ಕ್ಕೂ ಹೆಚ್ಚು ಕೃತಿಗಳನ್ನು
ದೇವರ ಗುರುಗಳ ಅನುಗ್ರಹದಿಂದ ನಾನು ಇಲ್ಲಿಯವರೆಗೂ ರಚನೆ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರಾದಿ ಮಠದ ಪೀಠದ ಅಧಿಪತಿಗಳಾದಂತಹ ಪೀಠಾಧೀಶ್ವರರ ಒಂದು ಮಹಿಮೆಯನ್ನು ಕೊಂಡಾಡುವ ಅದನ್ನು ಅಧಿಕೃತವಾಗಿ ಅಧಿಕೃತ್ಯ ನಾನು ಅದನ್ನು ರಚನೆ ಮಾಡಿದ್ದೇನೆ. ಅದನ್ನು ನೋಡಿ ಸಂತೋಷಪಟ್ಟು ಇನ್ನು ಅನೇಕ ಧನ್ವಂತರಿಯ ಹಾಡಿರ್ಬೋದು ಅಥವಾ ವೆಂಕಟೇಶ ದೇವರ ಹಾಡು ಇನ್ನು ಅನೇಕ ಹಾಡುಗಳನ್ನು ಕೂಡ ರಚನೆ ಮಾಡಿದ್ದನ್ನು ನೋಡಿ ಮೂಲರಾಮ ಎಂಬುದಾಗಿ ಅಂಕಿತವನ್ನು ಕೊಟ್ಟು ನನಗೆ ಪೂರ್ಣ ಅನುಗ್ರಹವನ್ನು ಮಾಡಿದ್ದಾರೆ ಶ್ರೀ 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 ಸತ್ತಾಪ್ರತೀರ್ಥ ಶ್ರೀಪಾದರವರು. ಅವರ ಅನುಗ್ರಹದ ಬೆಳಕಿನಲ್ಲಿ ಒಡಮೂಡಿದ ಕೆಲವೊಂದು ಪದ್ಯಗಳನ್ನು ಹೇಳ್ತಾ ಆ ಉಪನಿಷತ್ತಿನ ವಾಯುದೇವರ ಮಹಿಮೆಯನ್ನು ಶ್ರವಣ ಮಾಡೋಣ. ಜೀವಜಾತಕ್ಕೆ ಜೀವನಾಗಿಹ ದೇವ ಪವನನ ಮಹಿಮೆ ಬೇಡುವೆ ಸಾವಧಾನದಿ ಭಕ್ತರೆಲ್ಲರೂ ಕೇಳಿ ಸುಖಿಸುವರು. ಮಾಧವನ ಮಡಿಲೊಳಗೆ ಕುಳಿತಿಹ ಉದಯ ಸೂರ್ಯನ ಕಾಂತಿ ಪಡೆದಿಹ ಮೋದದಲ್ಲಿ ಹರಿ ಗುಣದಲ್ಲಿರುತ್ತದೆ ಬಿಡದೆ ಪಾಡುತ್ತಿಹ. ಮುದರಿ ಅಂಜಲಿ ಬದ್ಧರಾಗಿಹ ಗದೆಯ ಧರಿಸುತ ಅಭಯ ಕೊಡುತ್ತಲಿ ಅದ್ಭುತ ಕ್ರಿಯೆ ರೂಪ ಪಡೆದಿಹ ಪವನನೇ ಸದಹೋ. ಇದು ಮೊದಲನೆಯ ನುಡಿ. ಏನಿದೆ ಇಲ್ಲಿ ವಿಷಯ ಬಂದಿದೆ ಅಂದ್ರೆ ವಾಯುದೇವರ ಸ್ಥಾನ ಎಲ್ಲಿದೆ, ಅವರು ಹೇಗಿದ್ದಾರೆ, ಅವರು ಏನ್ ಮಾಡ್ತಾರೆ, ಅದಕ್ಕೆ ಪ್ರಮಾಣ ಉದ್ಯದ್ರವಿ ಪ್ರಕರ ಸನ್ನಿಧ ಪಚ್ಚುತಂಗೇ ಸ್ವಾಸೀ ನಮಸ್ಯನತಿ ನಿತ್ಯ ವಚ ಪ್ರವೃತ್ತಿ ಧ್ಯಾಯೇ ಗದಾಭಯಕರಂ ಸ್ಕೃತಾಂಜಲಿಂತಂ ಪ್ರಾಣಮ್ಯತಿಷ್ಠತನೋನ್ನತ ಕರ್ಮ ಶಕ್ತಿಂ ಅಂತ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ವಾಯುದೇವರ ಧ್ಯೇಯ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಶ್ಲೋಕವನ್ನು, ಧ್ಯಾನ ಶ್ಲೋಕವನ್ನು ಬರೆದುಕೊಟ್ಟಿದ್ದಾರೆ ತಂತ್ರಸಾರದಲ್ಲಿ. ಉದ್ಯದ್ರವಿ ಪ್ರಕರ ಸನ್ನಿಧ ಮಚ್ಚುತಾಂಕೆ, ಏನು ವಾಯುದೇವರು ಎಲ್ಲಿ ಇದ್ದಾರೆ ಅಂದ್ರೆ ಭಗವಂತನ ಬಲತೊಡೆಯಲ್ಲಿ ಕೂತಿದ್ದಾರೆ. ಮೂಲ ರೂಪ ವಾಯುದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ಭಗವಂತನ ಎಡತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲತೊಡೆಯಲ್ಲಿ ವಾಯುದೇವರು ಕೂತಿದ್ದಾರೆ. ಅಂಜಲಿ ಬದ್ಧನಾಗಿಹ, ಎರಡೂ ಕೈಯಲ್ಲಿ ಅಂಜಲಿಯನ್ನು ಹಿಡಿದು ದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಇನ್ನು ಒಂದು ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ಗದೆ. ನಾವೆಲ್ಲ ವಾಯುದೇವರನ್ನು ಚಿಂತನೆ ಮಾಡೋದು ಹೀಗೆ. ಆ ವಾಯುದೇವರ ಮಹಿಮೆ ಅವತಾರಗಳಲ್ಲಿ ಹನುಮ ಭೀಮ ಮಧ್ವರನ್ನ ಚಿಂತನೆ ಮಾಡೋದು ಒಂದು ಪ್ರಕಾರ. ಆದರೆ ಮೂಲ ರೂಪದಲ್ಲಿ ಏನು ವಾಯುದೇವರಿದ್ದಾರೆ, ಅವರು ಹೇಗಿದ್ದಾರೆ ಅಂದ್ರೆ ಎರಡು ಕೈಯಲ್ಲಿ ಅಂಜಲಿ, ನಾಲ್ಕು ಕೈಗಳು, ಎರಡು ಕೈ ಅಂಜಲಿ ಬದ್ಧವಾಗಿವೆ, ಇನ್ನೊಂದು ಕೈ ಅಭಯವನ್ನು ಕೊಡ್ತಾ ಇದೆ, ಇನ್ನೊಂದು ಕೈಯಿಂದ ಗದಾ ಧರರಾಗಿ ನಿಂತಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಮಾಧವನ ಮಡಿಲೊಳಗೆ ಕುಳಿತಿಹ, ಮಾಧವನ ಮಡಿಲಲ್ಲಿ ಕುಳಿತಿದ್ದಾರೆ. ಉದಯ ಸೂರ್ಯನ ಕಾಂತಿ ಪಡೆದಿದ್ದಾರೆ. ಉದ್ಯದ್ರವಿ ಪ್ರಕರ ಸನ್ನಿಧಂ ಅಚ್ಯುತಾಂಗೆ, ಅಚ್ಯುತನ ಅಂಕದಲ್ಲಿ ಕೂತಿದ್ದಾರೆ. ಉದಯ ರವಿ, ಉದ್ಯದ್ರವಿ ಪ್ರಕರ, ಪ್ರಕರ ಅಂದ್ರೆ ವಿಶಿಷ್ಟವಾದ ಬೆಳಕು ಕಿರಣ, ಅದರಂತೆ ಮೈಬಣ್ಣ ಹೊಂಬಣ್ಣ ಹೊಂದಿದ್ದಾರೆ. ಮೋದದಲ್ಲಿ ಹರಿ ಗುಣವನಿರುತ್ತದೆ ಬಿಡದೆ ಪಾಡಿ ಪಾಡುತ್ತಿಹ ಮುದದಿ ಅಂಜಲಿ ಬದ್ಧನಾಗಿಹ ಗದೆಯ ಧರಿಸುತ್ತ ಅಭಯ ಕೊಡುತ್ತಲಿ ಅದ್ಭುತ ಕ್ರಿಯೆ ರೂಪ ಪಡೆದಿಹ ಪವನನೇ ಸಲಹೋ. ಪವನ, ವಾಯು, ಅನಿಲ, ಹೀಗೆ ಅನೇಕ ಹೆಸರುಗಳಿಂದ ವೇದಗಳಿಂದ ಪ್ರತಿಪಾದ್ಯರಾದಂತಹ ಆ ವಾಯುದೇವರು ನಮ್ಮನ್ನ ರಕ್ಷಣೆ ಮಾಡಲಿ. ಇದು ನಾವು ನಿತ್ಯದಲ್ಲಿ ಇದನ್ನು ಹೇಳೋದು. ಮಾಧವನ ಮಡಿಲೊಳಗೆ ಕುಳಿತಿಹ, ಮಾಧವನ ಮಡಿಲೊಳಗೆ ಕುಳಿತಿಹ ಉದಯ ಸೂರ್ಯನ ಕಾಂತಿ ಪಡೆದಿಹ ಮೋದದಲ್ಲಿ ಹರಿ ಗುಣವ ನಿರುತದಿ ಬಿಡದೆ ಪಾಡುತಿಹ. ನಿರಂತರ ಭಗವಂತನ ಗುಣವನ್ನ ದಾನ ಮಾಡ್ತಾ ಇದ್ದಾರೆ. ಹೀಗೆ ವಾಯುದೇವರನ್ನು ಚಿಂತನೆ ಮಾಡಬೇಕು. ಮುದಿ ಅಂಜಲಿ ಬದ್ಧನಾಗಿಹ ಗದೆಯ ಧರಿಸುತ ಅಭಯ ಕೊಡುತ್ತಲಿ ಅದ್ಭುತ ಕ್ರಿಯೆ ರೂಪ ಪಡೆದಿಹ ಪವನನೇ ಸಲಹೋ. ಇದು ವಾಯುದೇವರ ಒಂದು ಮೂಲ ರೂಪದ ಚಿಂತನೆಯನ್ನ ನಾವು ಮಾಡೋದಾದ್ರೆ ಹೀಗೆ ಮಾಡುವುದು. ಇನ್ನ
ಛಾಂದೋಗ್ಯ ಬೃಹದಾರಣ್ಯಕ ಎಲ್ಲ ಉಪನಿಷತ್ತುಗಳಲ್ಲಿ ಕೂಡ ವಿಶೇಷವಾಗಿ ಅವರ ಮಹಿಮೆ ಅದು ಊತಪ್ರೋತವಾಗಿ ಬಂದಿದೆ. ಹೇಳ್ತಾರೆ, ಒಂದು ಕಥೆಯನ್ನು ಹೇಳ್ತಾರೆ. ಏನು, ದೇವತೆಗಳನ್ನು ಬಾಧಿಸಲಿಕ್ಕೆ ಯುದ್ಧಕ್ಕೆ ಅಸುರರು ಬಂದರು. ದೇವತೆಗಳ ಜೊತೆಗೆ ಯುದ್ಧಕ್ಕೆ ಬಂದರು. ಯಾರು ಬಂದರು? ಅಸುರರು ಬಂದರು. ಆಗ ಎಲ್ಲ ದೇವತೆಗಳು ಕೂಡ ಏನು ವಿಚಾರ ಮಾಡಿದರು ಅಂದರೆ, ನಾವು ಉದ್ಗೀತ ನಾಮಕನಾದಂತಹ ಪರಮಾತ್ಮನನ್ನು ನಾವು ಏನು ಮಾಡೋಣ, ಉಪಾಸನೆಯನ್ನು ಮಾಡೋಣ. ಆ ಉದ್ಗೀತ ನಾಮಕನಾದಂತಹ ಭಗವಂತನನ್ನ ಉಪಾಸನೆಯನ್ನು ಮಾಡಿ ಅದರಿಂದ ಬಂದಂತಹ ಪುಣ್ಯದಿಂದ ಬಲವನ್ನು ಪಡೆದು ನಾವೇನ್ ಮಾಡೋಣ, ಈ ಅಸುರನನ್ನು ಗೆಲ್ಲೋಣ. ಆ ಮಾತು ಇಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತದೆ. ಅನೇನ ಏನಾನ್ ಅಭಿ ಭವಿಷ್ಯಾಮಹ ಇತಿ ಉದ್ಗೀತಂ ಆಜಗ್ರುಹು. ಉದ್ಗೀತ ನಾಮಕನಾದಂತಹ ಭಗವಂತನನ್ನ ಅಧಿಷ್ಠಾನದಲ್ಲಿ, ಯಾವ ಅಧಿಷ್ಠಾನದಲ್ಲಿ ಅವರು ಪ್ರಾರಂಭ ಮಾಡಿದರು ಅಂದರೆ, ಮೊದಲಿಗೆ ನಾಸಿಕ್ಯ ವಾಯು, ನಾಸಿಕ್ಯ ವಾಯುವಿನಲ್ಲಿ ಭಗವಂತನನ್ನ ಕಂಡು ಉದ್ಗೀತ ನಾಮಕನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೆ ಆ ಸ್ತೋತ್ರ ಮಾಡುವುದನ್ನ ಕಂಡು ದೇವತೆಗಳನ್ನ ನಾಶ ಮಾಡಲಿಕ್ಕೆ ದೈತ್ಯರು ಆಕ್ರಮಣ ಮಾಡಿದರು. ಆಕ್ರಮಣ ಮಾಡಿ ಆ ದೇವತೆಗಳನ್ನೆಲ್ಲ ದೋಷಯುಕ್ತರನ್ನಾಗಿ ಮಾಡಿದರು. ಇದು ಉಪನಿಷತ್ತಿನಲ್ಲಿ ಬಂದ ಕಥೆ. ಬೃಹದಾರಣ್ಯಕದಲ್ಲೂ ಇದೇ ವಿಷಯ ಬರ್ತದೆ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಏನಾಯಿತು, ಮೊದಲಿಗೆ ನಾಸಿಕ್ಯ ವಾಯು, ನಾಸಿಕ್ಯ ಪ್ರಾಣದೇವರನ್ನ ಇಟ್ಟುಕೊಂಡು ಅವರಲ್ಲಿ ಅಧಿಷ್ಠಾನ, ಅವರಲ್ಲಿ ಭಗವಂತ ಇದ್ದಾನೆ ಅಂತ ಉದ್ಗೀತ ನಾಮಕ ಭಗವಂತನನ್ನು ಅವರು ಸ್ತೋತ್ರ ಮಾಡ್ತಾ ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಆಗ ಪಾಪನಾಗೇಶ ವಿದ್ಧ, ಅವರನ್ನು ಅಸುರರು ದೋಷಯುಕ್ತರನ್ನಾಗಿ ಮಾಡಿದರು. ಯಾರನ್ನ? ನಾಸಿಕ್ಯ ವಾಯುವನನ್ನು. ನೋಡಿ ಹೇಗಿದೆ, ನಾಸಿಕ್ಯ ವಾಯುವಿನಲ್ಲಿ ದೇವತೆಗಳು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ರೆ ಆ ನಾಸಿಕ್ಯ ವಾಯುವಿನಲ್ಲಿ ಒಳಗಡೆ ಪ್ರವೇಶ ಮಾಡಿ ಎಲ್ಲಾ ದೈತ್ಯರು ಅವರ ಆವೇಶದಿಂದ ಅವರನ್ನು ದೂಷಗೊಳಿಸಿ ದೋಷಣ ಮಾಡಿಬಿಟ್ಟು ದೋಷಯುಕ್ತರನ್ನಾಗಿ ಮಾಡಿದರು. ಆಗ ಅವತ್ತಿನಿಂದ ಮೂಗಿಗೆ ಅಭಿಮಾನಿಯಾದಂತಹ, ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಯಾದ ನಾಸಿಕ್ಯ ವಾಯುವಿನಿಂದ ಎರಡೂ ಪ್ರಾರಂಭವಾಯಿತು. ಸುಗಂಧ ದುರ್ಗಂಧ ಎರಡನ್ನೂ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವೆಲ್ಲ ಯಾರ್ಯಾರಿಗೆ ಮೂಗಿದೆ ಅವರೆಲ್ಲರ ಮೂಗಿಗೆ ನಿಯಾಮಕರಾಗಿ ಅಭಿಮಾನಿಗಳಾಗಿ ಯಾರಿದ್ದಾರೆ? ನಾಸಿಕ್ಯ ಪ್ರಾಣದೇವರಿದ್ದಾರೆ. ಆ ನಾಸಿಕ್ಯ ಪ್ರಾಣದೇವರು ಅಸುರಾವೇಶದಿಂದ ಯುಕ್ತರಾದರು. ಹೀಗಾಗಿ ಅವರಿಂದ ಅಭಿಮನ್ಯಮಾನವಾದ ಘ್ರಾಣೇಂದ್ರಿಯದಿಂದ ನಾವೆಲ್ಲ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ? ದುರ್ಗಂಧವನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ, ಸುಗಂಧವನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದರಿಂದ ಏನ್ ತಿಳಿದು ಬಂತು? ನಾಸಿಕ್ಯ ವಾಯುವಿಗೆ ಅಸುರಾವೇಶ ಇದೆ. ಇನ್ನ ಅದಕ್ಕೆ ಬೇಡ ಬಿಡು ಅಂತ ಬಿಟ್ಟು ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯನಲ್ಲಿ ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಹೋದ್ರು. ಆಗ ಮತ್ತೆ ಎಲ್ಲಾ ದೈತ್ಯರು ಆ ಸೂರ್ಯನನ್ನ ಪ್ರವೇಶಿಸಿ ಅವನನ್ನು ದುಷ್ಟನನ್ನಾಗಿ ಮಾಡಿದರು. ಅದಕ್ಕೆ ಅವತ್ತಿನಿಂದ ನಾವೆಲ್ಲ ಈ ಕಡೆ ದೇವರ ಮೂರ್ತಿಯನ್ನು ನೋಡ್ತೇವೆ, ಈ ಕಡೆ ಫಿಲ್ಮ್ನು ನೋಡ್ತೇವೆ, ದುಷ್ಟ ಸ್ತ್ರೀಯರನ್ನು ನೋಡ್ತೇವೆ, ನೋಡಬಾರದದ್ದನ್ನು ನೋಡ್ತೇವೆ, ನೋಡಬೇಕಾದದ್ದನ್ನು ನೋಡ್ತೇವೆ. ಅದು ಕರ್ಣನ ಪರ್ಸನಾಲಿಟಿ. ಬೆಳಗ್ಗೆಲ್ಲ ಗಾಯತ್ರಿ ಜಪ, ಸಾಯಂಕಾಲ ಎಲ್ಲ ದುಷ್ಟ ಸಂಸರ್ಗ. ಎರಡೆರಡು ಶುರುವಾತ ಯಾವಾಗಿಲ್ಲ ಅಂದ್ರೆ ಅಸುರಾವೇಶ ಪ್ರಾರಂಭ ಆಯ್ತು ನೋಡ್ರಿ, ಅದಕ್ಕೆ ಎರಡೆರಡು ಶುರುವಾಯಿತು. ಈ ಕಡೆ ನೋಡುವುದನ್ನು ನೋಡ್ತೇವೆ, ನೋಡಬಾರದದ್ದನ್ನು ನೋಡ್ತೇವೆ. ಹಂಗೆ ಎಲ್ಲಾ ದೇವತೆಗಳಿಂದ ಕಿವಿ, ಆ ಕಿವಿಗೆ ಅಭಿಮಾನಿಯಾದಂತಹ, ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದಿಗ್ದೇವತೆಗಳಲ್ಲಿ ಅಸುರಾವೇಶ ಆಯಿತು. ಅವರು ಕೂಡ ಕೇಳಬಾರದದ್ದನ್ನು ಕೇಳ್ತಾರೆ, ನೋಡಬಾರದದ್ದನ್ನು ನೋಡ್ತಾ ಇದ್ದೇವೆ ಜನ. ಅವತ್ತಿನಿಂದ ಹಂಗೆ ಶುರುವಾಯಿತು ಎಲ್ಲರೂ. ಹೌದಾ ಹೇಳ್ರಿ. ಹೀಗಾಗಿ ಹೆಚ್ಚು ಅಸುರಾವೇಶ ಆದದ್ರಿಂದ, ಆಯಾ ದೇವತೆಗಳೆಲ್ಲ ದೋಷಯುಕ್ತರಾದ್ದರಿಂದ ನಮ್ಮಲ್ಲಿ ಅವರ ಆ ಅಸುರಾವೇಶ ಇದ್ದದ್ದಕ್ಕಾಗಿ ನಮ್ಮಲ್ಲಿಯೂ ಕೂಡ ಈ ಇಂದ್ರಿಯಗಳಿಂದ ಏನ್ ನೋಡ್ಬೇಕೋ ನೋಡಬಾರ್ದು, ಎಲ್ಲದನ್ನೂ ತಾವು ಸ್ವೀಕಾರ ಮಾಡಿ. ರಾವಣಾಯ ಸ್ವಸ್ತಿ, ರಾಮಾಯ ಸ್ವಸ್ತಿ ಅಂತ ಶುರುವಾಯ್ತು ಎಲ್ಲ ದ್ವಂದ್ವ, ದ್ವಂದ್ವ ಎಲ್ಲ ಶುರುವಾಯ್ತು. ಅದಕ್ಕಾಗಿ ಆಮೇಲೆ ಏನ್ ಮಾಡಿದ್ರು ಕೊನೆಗೆ, ಅಥ ಹೇ ವಾಯು ಮುಖ್ಯ ಪ್ರಾಣ ತಮ್ಮ ಉದ್ಗೀತಂ ಉಪಾಸನಂ ಚಕ್ರಿರೇ. ಯಾವಾಗ ಮುಖ್ಯ ಪ್ರಾಣ ದೇವರಲ್ಲಿ ಉದ್ಗೀತ ನಾಮಕನಾದ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಆಗ
ದೈತ್ಯರು ಪ್ರಾಣದೇವರನ್ನ ದೋಷಯುಕ್ತರನ್ನಾಗಿ ಮಾಡಲಿಕ್ಕೆ ಆಕ್ರಮಣ ಮಾಡಿದರು. ಪ್ರಾಣದೇವರಿಗೆ ಅಸುರಾವೇಶ ಇಲ್ಲ, ಅವರೆಲ್ಲ ತಂಭ ಅಸುರಾಹ ಹೃದ್ವ ವಿದಧ್ವಸು ಯಥಾ ಅಶ್ವಾನಂ ಆಕಣಂ ಹೃದ್ವ ವಿಧ್ವಂಸೇತ ಏವಂ ಉಪನಿಷತ್ ಹೇಳುತ್ತದೆ. ಹೇಗೆ ಒಂದು ಕಲ್ಲು ಬಂಡಿಗೆ, ಕಲ್ಲು ಬಂಡೆ, ಆ ಕಲ್ಲು ಬಂಡೆಗೆ ಮಣ್ಣಿನ ಹೆಂಟೆಗಳು ಬಂದು ಬಡಿದ್ರೆ ಯಾವ್ದು ಪುಡಿ ಆಗ್ತದೆ? ಯಾವ್ದು ಪುಡಿ ಆಗ್ತದೆ? ಮಣ್ಣಿನ ಹೆಂಟೆಯೇ ಪುಡಿ ಆಗುತ್ತಲ್ಲ. ಹಾಗೆ ಎಲ್ಲ ಅಸುರರು ಆ ಪ್ರಾಣದೇವರನ್ನ, ಮುಖ್ಯ ಪ್ರಾಣದೇವರನ್ನ, ವಾಯುದೇವರನ್ನ ದೋಷಯುಕ್ತರನ್ನಾಗಿ ಮಾಡಲಿಕ್ಕೆ ಬಂದ್ರೆ, ಅವರಲ್ಲಿ ಅಸುರಾವೇಶವನ್ನ ತರಲಿಕ್ಕೆ ಬಂದ್ರೆ ಅವರೆಲ್ಲ ನಾಶವಾಗಿ ಹೋದ್ರು. ಮಣ್ಣಿನ ಹೆಂಟೆಯಂತೆ ಅವರು ಪುಡಿ ಪುಡಿ ಆಗ್ಬೋದು. ಅದಕ್ಕಾಗಿ ನಮ್ಮ ರಾಯರು ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅಂತ ಅದನ್ನೇ ವಿಚಾರ, ಅದೆಲ್ಲ ಉಪನಿಷತ್ತಿನ ವಿಚಾರಗಳು. ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ, ಪಾಪದ ಲೇಷವೂ ಇಲ್ಲ, ಲೇಪವೂ ಇಲ್ಲ, ಅಸುರಾವೇಶವೂ ಇಲ್ಲ. ಅಸುರಾವೇಶವಿಲ್ಲದ ದೇವತೆ ಅಂದ್ರೆ ವಾಯುದೇವರು. ಇನ್ನು ಉಳಿದ ಎಲ್ಲಾ ದೇವತೆಗಳಿಗೂ ಅಸುರಾವೇಶ ಇದೆ. ಹೀಗಾಗಿ ಮನೋಭಿಮಾನಿ ಆದಂತಹ ರುದ್ರದೇವರಲ್ಲಿ ಅಸುರಾವೇಶ ಇದ್ದದ್ದಕ್ಕಾಗಿ ನಾವು ಕೂಡ ಮನಸ್ಸಿನಿಂದ ಸಂಕಲ್ಪ ಮಾಡುವಂತಹ ಒಳ್ಳೆಯ ಸಂಕಲ್ಪವನ್ನು ಮಾಡ್ತೇವೆ, ಕೆಟ್ಟ ಸಂಕಲ್ಪವನ್ನು ಮಾಡ್ತೇವೆ. ಮನೆಯೇನು ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ ಅಂತ ಯಾಕಾಗಿದೆ ಅಂದ್ರೆ, ಈ ಕಡೆಗೆ ಬಂಧಕವೂ ಆಗಿದೆ ಮನಸ್ಸು, ಈ ಕಡೆಗೆ ಮೋಚಕವೂ ಆಗಿದೆ. ಅದು ಅಸುರಾವೇಶ ಇಲ್ಲ, ಇದೊಂದು ದೊಡ್ಡ ಮಹಿಮೆ ವಾಯುದೇವನು. ಅದು ಉಪನಿಷತ್ತಿನಲ್ಲಿ ಹೇಳಿದಂತಹದ್ದು. ಅದನ್ನ ಇಲ್ಲಿ ಕನ್ನಡದ ನುಡಿಯಲ್ಲಿ ತಿಳಿಯುವುದಾದರೆ, ಅನವರತ ಮುಗ್ಗೀತಹರಿಯನು ಅನನ ಮೊದಲಾದ ಸುರರೊಳು ನೆನೆದಿ ನಿಜರ ಅಸುರರೆಲ್ಲರು ದೋಷಿಗಳ ಮಾಡೆ ಹೀನ ಅಸುರರ ಬಾಧೆಯಿಂದಲೇ ಮನವೆ ಮೊದಲಾದಿಂದ್ರಿಯಂಗಳು ಹೀನ ಉತ್ತಮ ಕಾರ್ಯವೆಲ್ಲವ ಮಾಡುತ್ತಿರೆ ಸತತ. ಹೀನ ಮತ್ತು ಉತ್ತಮ ಎರಡೂ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಹೀನ ಅಸುರರ ಬಾಧೆಯಿಂದಲೇ ಮನವೇ ಮೊದಲಾದ ಇಂದ್ರಿಯಗಳು ಮಾತು ಅಗ್ನಿ, ಅಗ್ನಿಯಲ್ಲಿ ಅಸುರಾವೇಶ. ಹೀಗಾಗಿ ನಾವು ದೇವತೆಗಳನ್ನ ಸ್ತೋತ್ರವೂ ಮಾಡ್ತೇವೆ, ಈ ಕಡೆಗೆ ದೇವತೆಗಳನ್ನ ಧರ್ಮವನ್ನ ನಿಂದನೆಯನ್ನು ಮಾಡ್ತೇವೆ. ಅದಕ್ಕೆ ಪ್ರಾಣನಲ್ಯುಗೀತ ನಾಮಕ ಘನ ಹರಿಯನು ಸುರರು ಭಜಿಸಲು ಹೀನ ಅಸುರರು ಪವನ ದೇವನ ಆಕ್ರಮಿಸಲಂದು ಪ್ರಾಣದೇವನ ಮಹಿಮೆಯಿಂದಲೇ ಹೀನರಾಗಿ ಅಸುರರೆಲ್ಲರೂ ಮಣ್ಣ ಹೆಂಟೆಯ ತೆರದಿ ಪುಡಿ ಪುಡಿಯಾಗಿ ನಶಿಸಿದರು. ಮಣ್ಣಿನ ಹೆಂಟೆಯ ತೆರದಿ, ಕಲ್ಲು ಬಂಡೆಗೆ ಬಡೆದ ಮಣ್ಣಿನ ಹೆಂಟೆಯಂತೆ ಪುಡಿ ಪುಡಿಯಾಗಿ ಹೋಗಿ ನಾಶ ಆದರು ಅನ್ನುವಂತಹ ಅಸುರಾವೇಶ ಇಲ್ಲ ಅಂತ ತಿಳ್ಕೊಂಡ್ರೆ ನಮಗೂ ಕೂಡ ಅಸುರರ ಬಾಧೆ ಇಲ್ಲ ಅಂತಾಗ್ತದೆ. ಅದನ್ನ ಮುಂದಿನ ಮಾತು ಹೇಳ್ತಾರೆ. ಪ್ರಾಣದೇವನ ಇಂಥ ಮಹಿಮೆಯ ಮನದಿ ನೆನೆವರ ವೈರಿ ಬಾಧೆಯು, ಪ್ರಾಣದೇವರ ಈ ಮಹಿಮೆಯನ್ನು ತಿಳಿದು ಏನಾಗ್ತದೆ ಅಂದ್ರೆ, ನಮಗೂ ಕೂಡ ಏನೋ ವೈರಿಗಳ ಬಾಧೆ ಆಗ್ತದೆ, ಶತ್ರುಗಳ ಬಾಧೆ, ಅಸುರ ಬಾಧೆ ಆಗ್ತದೆ. ಬಾಧೆ ಅಂದ್ರೆ ಏನು ಅಂತೇಳಿ, ನಾವು ಇನ್ನೇನು ಪ್ರವಚನಕ್ಕೆ ಬರಬೇಕು ಅಂತ ಅಂದಿರ್ತೇವೆ, ಏ ಯಾರೋ ಬಂದು ಬಿಡ್ತಾರೆ, ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ನಿದ್ದೆ ಬಂದ್ಬಿಡ್ತದೆ, ಅಥವಾ ಏನೋ ಎಲ್ಲೋ ಲಕ್ಷ್ಯ ಬಂದ್ಬಿಡ್ತದೆ. ಮನಸ್ಸು ಇಲ್ಲಿ, ನಾವು ಇಲ್ಲಿ ಕೂತಿದ್ರು ಮನಸ್ಸು ಬೇರೆ ಕಡೆ ಹೋಗಿರ್ತದೆ. ಹೀಗಾಗಿ ಏನೂ ಸಾಧನೆ ಮಾಡಿಕೊಡೋದಿಲ್ಲ. ಇದು ಅಸುರರ ಬಾಧೆ. ಅದಕ್ಕಾಗಿ ಪ್ರಾಣದೇವನ ಇಂಥ ಮಹಿಮೆಯ ಮನದಿ ನೆನೆವನ ವೈರಿ ಭಗ್ಗವು ಮಣ್ಣ ಹೆಂಟೆಯು ಕಲ್ಲು ಬಂಡೆಗೆ ಬಳೆದ ತೆರನಂತೆ ಪ್ರಾಣದೇವನ ದಯದಿ ಶೀಘ್ರದಿ ತಾನೇ ನಾಶವ ಹೊಂದಿ ಹೋಗುವುದು ಘನ ಪವನನ ಮಹಿಮೆ ಮನದಲ್ಲಿ ಬಿಡದೆ ಕೊಂಡಾಡು. ಹೀಗಾಗಿ ಘನ್ನ ಮಹಿಮನಾದಂತಹ ಪ್ರಾಣದೇವರ ಮಹಿಮೆಯನ್ನ, ಅಸುರಾವೇಶ ಇಲ್ಲ ಅನ್ನುವಂತಹ ಮಹಿಮೆಯನ್ನ ನಿರುತ ಕೊಂಡಾಡ. ಸ ಯಥಾ ಆಖಣಂ ಹೃತ್ವ ವಿಧ್ವಂಸತೆ
ಏವಂ ಹವೈ ವಿಧ್ವಂಸತೆ ಏವಂ ವಿಧಿ ಪಾಪಂ ಕಾಮಯತೆ. ಯಾರು ನಮ್ಮನ್ನ ದೋಷಯುಕ್ತರನ್ನಾಗಿ ಮಾಡ್ಲಿಕ್ಕೆ ಬರ್ತಾರೋ ಆಗ ನಾವೇನಾದರೂ ದೇವರ ವಾಯುದೇವರ ಈ ಅಸುರಾವೇಶ ಇಲ್ಲ, ಅವರು ಪಾಪ ವಿದುರರು, ಪಾಪವಿದ್ಧರು, ದೈತ್ಯ ಪೂಗಾವಿದ್ಧರು ಅಂತ ತಿಳಿದಿರ್ತೇವಲ್ಲ, ನಮಗೆ ಅಷ್ಟು ಬಾಧೆ ಆಗೋದಿಲ್ಲ. ಎಷ್ಟು ದೇವರನ್ನು ವಾಯುದೇವರನ್ನು ನಾವು ಸ್ಮರಣೆ ಮಾಡ್ತಾ ಹೋಗ್ತೇವೆ ಅಷ್ಟು ಅಸುರರ ಬಾಧೆ ನಮಗಾಗೋದಿಲ್ಲ. ನೋಡಿ, ನಮಗೆ ಅಸುರರ ಬಾಧೆ, ಶತ್ರುಗಳ ಬಾಧೆ ಆಗಬಾರ್ದು ಅಂದ್ರೆ ನಾವೇನ್ ವಿಚಾರ ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಪಾಪಾವಿದ್ಧ, ದೈತ್ಯ ಪೂಗಾವಿದ್ಧ, ಅದಕ್ಕೆ ಪ್ರಾತಃ ಸಂಕಲ್ಪ ಗದ್ದೆ ಮಾಡಿಕೊಟ್ರು ರಾಯರು. ಯಾಕೆ ಪ್ರಾತಃ ಸಂಕಲ್ಪ ಗದ್ದೆ? ಎದ್ದ ತಕ್ಷಣ ವಾಯುದೇವರ ಮಹಿಮೆಯನ್ನು ಕೊಂಡಾಡ್ರಿ. ಪಾಪಾವಿದ್ಧ, ದೈತ್ಯ ಪೂಗಾವಿದ್ಧ ಇಷ್ಟಂದ್ರೆ ಸಾಕ. ಎಲ್ಲ ಉಪನಿಷತ್ತಿನಲ್ಲಿ ಬಂದ ಈ ವಿಚಾರಗಳ ತಲೆಯನ್ನ ನಾವು ತಲೆಯಲ್ಲಿ ತಗೊಂಡ್ಬಿಟ್ರೆ ಆ ಎಲ್ಲ ಅಸುರ ಬಾಧೆ ನಮಗೆ ಕ್ರಮವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದು ಮೊದಲೇ ಅದಕ್ಕಾಗಿ ಹೇಳ್ತಾರೆ, ಉದ್ಗೀತಾಖ್ಯಸ್ಯ ವಿಷ್ಣೋಹೋ ವಿಶಿಷ್ಟ ಪ್ರತಿಮಾ ವಾಯುರೇವ. ಉಪನಿಷತ್ ಹೇಳ್ತದೆ ಉದ್ಗೀತ ಎಂಬ ಹೆಸರಿನ ವಾಯುದೇವ ಪರಮಾತ್ಮನಿಗೆ ಮುಖ್ಯ ಅಧಿಷ್ಠಾನ ಯಾರು ಅಂತಂದ್ರೆ ವಾಯುದೇವರು. ವಾಯುದೇವರಲ್ಲಿಯೇ ಭಗವಂತನ ನಿತ್ಯ ಸನ್ನಿಧಾನ. ಹೀಗಾಗಿ ಉಳಿದ ಎಲ್ಲ ದೇವತೆಗಳಲ್ಲಿಯೂ ದೇವರನ್ನು ನಾವು ಕಾಣಬೇಕು. ಆದರೆ ದ್ವಾರ ಯಾರು? ಮುಖ್ಯ ಪ್ರಾಣ ದೇವರು. ನಾವು ಈ ಗಣಪತಿ ಪೂಜೆ ಏನು ಮಾಡ್ತೇವೆ, ಅಲ್ಲಿ ಕೇವಲ ಗಣಪತಿಯನ್ನಷ್ಟೇ ಉಪಾಸನೆ ಮಾಡೋ ಹಾಗಿಲ್ಲ. ಗಣಪತಿಯಲ್ಲಿ ಗಣಪತಿಯನ್ನು ಆವಾಹನ ಮಾಡಿ ಆ ಗಣಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರನನ್ನೇ ಅಲ್ಲಿ ಆವಾಹನ ಮಾಡೋದು, ಉಪಾಸನೆಯನ್ನು ಮಾಡೋದು. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಮುಖ್ಯ ಪ್ರಾಣ ದೇವರು, ಎಲ್ಲಾ ದೇವತೆಗಳು ಪ್ರಾಣದೇವರನ್ನ ಬಿಟ್ಟು ದೇವರನ್ನ ದೇವತೆಗಳಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಹೋದ್ರು ಅಸುರಾವೇಶ ಅವರಿಗಾಯ್ತು. ಅದಕ್ಕಾಗಿ ಪ್ರಾಣದೇವರಲ್ಲಿ ದೇವರನ್ನು ಕಾಣಬೇಕು. ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನಿಗೆ ನಮ್ಮ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಅಂದ್ರೆ ನಾವು ಅಸುರ ಬಾಧೆಯಿಂದ ದೂರ ಆಗ್ಲಿಕ್ಕೆ ಸಾಧ್ಯ. ಇದೊಂದು ದೊಡ್ಡ ಉಪನಿಷತ್ತಿನ ದೃಷ್ಟಿಯಲ್ಲಿ ವಾಯುದೇವರ ದೊಡ್ಡ ಮಹಿಮೆ. ಇನ್ನು ಮುಂದೆ ಹೇಳ್ತಾರೆ, ಇದೇ ಮಾತು ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಬರ್ತದೆ. ಇನ್ನ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಿಮಗೆಲ್ಲ ಬರ್ತದೆ, ಅಲ್ಲಿಗೆ ಬರ್ತದೆ. ಏನು? ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಯಾರು? ಆನಂದತೀರ್ಥ ಭಗವತ್ಪಾದರು. ದೊಡ್ಡ ವಿಷಯ ಇದು, ಬರೀ ಅನ್ನೋದಷ್ಟೇ ಅಲ್ಲ, ಇದನ್ನ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಅನಾದಿ ಕಾಲದಿಂದ ಉಪಾಸನೆ ಮಾಡಿದ್ದಾಳೆ. ಹೀಗಾಗಿ ಲಕ್ಷ್ಮೀದೇವಿಗೆ ಜನ್ಮ ಇಲ್ಲ, ಜನ್ಮವನ್ನು ಕಳ್ಕೊಂಡಿದ್ದಾಳೆ. ಜರ ಮುಪ್ಪಿಲ್ಲ, ಜನ್ಮವೇ ಇಲ್ಲ, ಹೀಗಾಗಿ ಅವಳಿಗೆ ಮುಪ್ಪಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿಯೇ ಹೇಳ್ಕೊಂಡಿದ್ದಾಳೆ. ಉಪನಿಷತ್ ಹೇಳ್ತದೆ ಏನಂತ, ಭಗವಂತನ ಉಪಾಸನೆಯನ್ನ ಹೇಗೆ ಮಾಡಿದ್ದಾಳೆ ಲಕ್ಷ್ಮೀದೇವಿ, ನಾವು ಕೂಡ ಮಾಡಬೇಕು, ಚಿಂತನೆ ಮಾಡಬೇಕು. ಏನ್ ಚಿಂತನೆ? ದೇವರು ನಾಲ್ಕು ಭುಜಗಳನ್ನು ಹೊಂದಿದ್ದಾರೆ, ನಾಲ್ಕು ಕೈಗಳಿವೆ. ಒಂದೊಂದು ಕೈಯಲ್ಲಿಯೂ ಕೂಡ ಶಂಖ, ಚಕ್ರ, ಶಂಖ, ಗದಾ, ಪದ್ಮ. ಹಾಗೆ ಚಿಂತನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮೇಲಿನ ಕೈಯಲ್ಲಿ ಚಕ್ರ, ಬಲಗೈಯಲ್ಲಿ ಚಕ್ರ, ಅದೇ ಬಲಗೈಯ ಕೆಳಗಡೆ ಕೈ ಇದೆ ಅಲ್ಲ, ಬಲಭಾಗದ ಕೆಳಗೈ ಅಲ್ಲಿ ಶಂಖ. ಈ ಕಡೆಗೆ ಎಡಭಾಗದಲ್ಲಿ ಎಡಗೈ, ಮೇಲಿನ ಎಡಗೈ ಇದೆ ಅಲ್ಲ, ಅಲ್ಲಿ ಗದೆ. ಎಡಭಾಗದ ಇನ್ನೊಂದು ಕೈ ಇದೆ ಅಲ್ಲ, ಅಲ್ಲಿ ಏನ್ ಹಿಡಿದಿದ್ದಾನೆ ಭಗವಂತ? ಪದ್ಮವನ್ನು ಹಿಡಿದಿದ್ದಾನೆ ಅಂತ ಚಿಂತನೆ ಮಾಡು. ಏನ್ ಚಿಂತನೆ? ಶಂಖ, ಚಕ್ರ, ಶಂಖ, ಗದಾ, ಪದ್ಮ. ಬಲಗೈಯಲ್ಲಿ ಮೇಲೆ ಕೆಳಗಡೆ ಚಕ್ರ, ಶಂಖ, ಎಡಗಡೆ ಗದಾ, ಪದ್ಮ. ಏನ್ ಹೀಗೆ ತಿಳಿದ್ರೆ ಅಂತಂದ್ರೆ, ಯಾವ ಭಗವಂತನ ಬಲಗೈಯಲ್ಲಿ ಚಕ್ರ ಇದೆ, ಆ ಚಕ್ರ ಅಥವಾ ಆ ಚಕ್ರವನ್ನು ಹಿಡಿದ ಬಾಹು ಅದು ಪೂರ್ವ ದಿಕ್ಕಿಗೆ ಆಶ್ರಯ. ಪೂರ್ವ ದಿಕ್ಕು ಸಂಸ್ಥಿತವಾದಂತಹ ಬಾಹು ಅದು, ಚಕ್ರವನ್ನು ಹಿಡಿದಂತಹ ಬಾಹು. ಇನ್ನು ದಕ್ಷಿಣ ದಿಕ್ಕಿಗೆ ಆಶ್ರಯವಾದಂತಹ ಬಾಹು ಅದು ಕೆಳಗಿನ ಕೈ, ಶಂಖವನ್ನು ಹಿಡಿದದ್ದು. ಇನ್ನು ಪಶ್ಚಿಮ ದಿಕ್ಕು ಅದು ಎಡಗೈಯಲ್ಲಿ ಹಿಡಿದ ಗದಾ, ಅದು ಪಶ್ಚಿಮ ದಿಕ್ಕಿಗೆ ಆಶ್ರಯ.
ಇನ್ನ ಉತ್ತರ ದಿಕ್ಕಿಗೆ ಆಶ್ರಯವಾದಂತಹದ್ದು ಪದ್ಮವನ್ನು ಹಿಡಿದ ಕೈ ಎಂದು ಹೀಗೆ ನಾಲ್ಕು ದಿಕ್ಕುಗಳಿಗೆ ಆಶ್ರಯವಾದಂತಹ ನಾಲ್ಕು ಭುಜಗಳು ನಾಲ್ಕು ಆಯುಧಗಳನ್ನು ಧರಿಸಿದ್ದಂತಹ ಭಗವಂತನ ಭುಜಗಳಿಂದ ನಾಲ್ಕು ರೂಪರಾದಂತಹ ನಾಲ್ಕು ನಾಮಕರಾದ ವಾಯುದೇವರು ಹುಟ್ಟಿದ್ದಾರೆ. ವಾಯುದೇವರು ನಾಲ್ಕು ರೂಪನಾಗಿ ಹುಟ್ಟಿದ್ದಾರೆ ನಾಲ್ಕು ಕೈಗಳಿಂದ. ಚಕ್ರವನ್ನು ಹಿಡಿದ ಕೈಯಿಂದ ಧರ್ಮ ಸ್ವರೂಪರಾದಂತಹ ವಾಯುದೇವರು, ಧರ್ಮ ನಾಮಕರಾದಂತಹ ವಾಯುದೇವರು ಹುಟ್ಟಿದ್ದಾರೆ. ಇನ್ನ ಶಂಖವನ್ನು ಹಿಡಿದ ಭಗವಂತನ ಕೈಯಿಂದ ವಿಜ್ಞಾನ ನಾಮಕರಾದ ವಾಯುದೇವರು ಹುಟ್ಟಿದ್ದಾರೆ ಅದನ್ನ ಒಪ್ಪಿಕೊಡ್ತಾನೆ. ಹೀಗೆ ಚಿಂತನೆ ಮಾಡುವವರಿಗೆ ಧರ್ಮ ವಿಜ್ಞಾನ ಮತ್ತು ವೈರಾಗ್ಯ ಐಶ್ವರ್ಯ ಈ ನಾಲ್ಕನ್ನೂ ಕೊಡ್ತಾರೆ. ಹೀಗೆ ಚಿಂತನೆ ಮಾಡಬೇಕು. ನಾವು ಬರೀ ಚತುರ್ಭುಜ ಅಂತಿಷ್ಟೇ ನಮಸ್ಕಾರ ಮಾಡಿ ಹೋಗ್ಬಿಡ್ತೇವೆ. ಆದರೆ ಉಪನಿಷತ್ತು ಹೇಳ್ತದೆ ನಾಲ್ಕು ಕೈಗಳನ್ನು ಚಕ್ರವನ್ನು ಹಿಡಿದ ಕೈಯಿಂದ ಧರ್ಮನಾಮಕರಾದ ವಾಯುದೇವರು ಹುಟ್ಟಿದ್ದಾರೆ, ಶಂಖವನ್ನು ಹಿಡಿದ ಕೈಯಿಂದ ವಿಜ್ಞಾನ ನಾಮಕರಾದ ವಾಯುದೇವರು ಹುಟ್ಟಿದ್ದಾರೆ, ಇನ್ನು ಗದೆಯನ್ನು ಹಿಡಿದಂತಹ ಪರಮಾತ್ಮನ ಬಾಹುವಿನಿಂದ ವೈರಾಗ್ಯ ನಾಮಕರಾದ ವೈರಾಗ್ಯ ಪ್ರದರಾದ ವಾಯುದೇವರು ಹುಟ್ಟಿದ್ದಾರೆ, ಇನ್ನ ಪದ್ಮವನ್ನು ಹಿಡಿದ ಭಗವಂತನ ಬಾಹುವಿನಿಂದ ಐಶ್ವರ್ಯ ನಾಮಕರಾದ ಐಶ್ವರ್ಯ ಪ್ರದರಾದ ವಾಯುದೇವರು ಹುಟ್ಟಿದ್ದಾರೆ. ಇಷ್ಟು ಸಂಕ್ಷೇಪವಾಗಿ ಇನ್ನೂ ವಿಸ್ತಾರವಾದ ಭಾಷ್ಯ ಅದನ್ನೆಲ್ಲ ಪಾಠ ಹೇಳಿಸ್ಕೊಳ್ಬೇಕು, ಪ್ರವಚನದಲ್ಲೆಲ್ಲ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಷ್ಟು ಮಾತ್ರ ನಾವು ತಿಳ್ಕೊಳ್ಬೇಕು, ಎರಡು ಮಾತು ಹೇಳ್ತೇನೆ. ಒಂದು ಚಕ್ರ, ಅದಕ್ಕೇನಂತ ಹೆಸರು, ಚಕ್ರವನ್ನು ಹಿಡಿದ ಕೈಗೆ ಜುಹು ಅಂತ ಹೆಸರು. ಇನ್ನ ಸಹಮಾನ ಅಂತ ಶಂಖವನ್ನ ಹಿಡಿದಂತಹ ಕೈಗೆ ಭಗವಂತನಿಗೆ ಆ ಕೈಗೇನಂತ ಹೆಸರು, ಸಹಮಾನ. ಇನ್ನ ಗದೆಯನ್ನು ಹಿಡಿದಂತಹದಕ್ಕೆ ರಾಜ್ಞಿ. ಆಮೇಲೆ ಪದ್ಮವನ್ನು ಹಿಡಿದ ಭಗವಂತನ ಕೈಗೆ ಸುಭೂತ ಅಂತ. ಹೀಗೆ ಜುಹು, ಸಹಮಾನ, ರಾಜ್ಞಿ, ಸುಭೂತ ಅಂತ ಹೀಗೆ ವಿಸ್ತಾರವಾಗಿ ಆಯಾ ಹೆಸರುಗಳು ಯಾಕೆ ಬಂತು ಅವನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇರ್ಲಿ, ಅದಕ್ಕೆ ಭಗವಂತ ಹೀಗೆ ನಾಲ್ಕು ಬಾಹುಗಳನ್ನು ಧಾರಣೆ ಮಾಡಿದ್ದರ ಒಂದು ಉಪಾಸನೆ ಹೇಗೆ ಮಾಡಬೇಕು ಅಂದ್ರೆ ರಮಾದೇವಿ ಅದನ್ನು ತಿಳಿಸಿಕೊಡ್ತಾಳೆ. ಧರ್ಮ ಜ್ಞಾನಾದಿ ರೂಪೇಣ ವಿಷ್ಣೋರ್ ಬಾಹು ಚತುಷ್ಟಯ ಜಾತಂ ವಾಯುಂ ವಿಧಿತ್ವೇವ ಪುತ್ರೋ ಭೂತ್ವಾನ ರೋದಿತಿ. ಅದಕ್ಕಾಗಿ ಮಗಳಾಗಿ ಹುಟ್ಟಿ ಪುತ್ರನಂತೆ ಮಕ್ಕಳಾಗಿ ಹುಟ್ಟಿ ಬಂದು ಲಕ್ಷ್ಮೀದೇವಿ ಅತ್ತಿಲ್ಲ, ಅವಳೇ ಹೇಳ್ಕೊಡ್ತಾಳೆ ನಾನು ಜನ್ಮವನ್ನ ತಾಳಿ ಅತ್ತಿಲ್ಲ. ವಾಯುಂ ಹರೇ ಸುತಂ ಜ್ಞಾತ್ವ ನಾಹಂ ಪುತ್ರತಯ ಹೃದಂ. ನಾನು ಯಾರ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿ ಬಂದಿಲ್ಲ ಅಂದ್ರೆ ನಾನು ಅನಾದಿ ಕಾಲದಿಂದ ಇದನ್ನ ಉಪಾಸನೆಯನ್ನು ಮಾಡ್ತಾ ಬಂದಿದ್ದೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಹರೇ ಪ್ರಸಾದ ಸಾಮರ್ಥ್ಯ ಅಜರ ಅಮರಾಹ್ಯಹಂ. ನಾನು ಅಜರಳಾಗಿದ್ದೇನೆ, ಅಮರಳಾಗಿದ್ದೇನೆ. ಹೀಗೆ ಭಗವಂತನನ್ನ ಉಪಾಸನೆ ಮಾಡಿ ಅವನ ಪ್ರಸಾದದಿಂದ, ಭಗವಂತನ ಪ್ರಸಾದ ಸಾಮರ್ಥ್ಯದಿಂದ ನಾನು ಅಜರಳಾಗಿದ್ದೇನೆ. ನನಗೆ ಮುಟ್ಟಿಲ್ಲ, ಜನ್ಮ ಇಲ್ಲ, ನಿತ್ಯ ಮುಕ್ತಳೆ ನಿಲ್ಲಿ ಕಾಗಳೆ ನಿತ್ಯ ಸುಖ ಸಂಪೂರ್ಣ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗಣವಿನಿತೆ. ಇದು ಲಕ್ಷ್ಮೀದೇವಿಯ ಪದ್ಮಾವತಿಯ ಸನ್ನಿಧಾನ ತಿರುಪತಿ. ಭಗವಂತನ ಚತುರ್ಬಾಹುಗಳನ್ನ ಆ ಬಾಹುಗಳಿಂದ ವತ್ಸರೂಪನಾಗಿ ಹುಟ್ಟಿದ ವಾಯುದೇವರನ್ನ ಲಕ್ಷ್ಮೀದೇವಿ ಉಪಾಸನೆ ಮಾಡಿದ್ದರಿಂದ ಅವಳಿಗೆ ಜನ್ಮ ಇಲ್ಲದೆ ಇದ್ದಂತೆ ಆಗಿದೆ. ಅನಾದಿ ಕಾಲದಿಂದ ಅವಳು ಹುಟ್ಟಿಲ್ಲ. ಯಾಕೆ ಅಂದ್ರೆ ಅನಾದಿ ಕಾಲದಿಂದ ಹೀಗೆ ಅವಳು ಚಿಂತನೆ ಮಾಡಿದ್ದಾಳೆ. ಉಪನಿಷತ್ ಹೇಳ್ತದೆ ವಾಯುಂ ದಿಶಾ ವತ್ಸಂ ವೇದ ಮಾ ಪುತ್ರ ರೋದಂ ಮೃದಂ. ಹೀಗೆ ಅನೇಕ ಮಾತುಗಳನ್ನ ಹೇಳ್ತಾರೆ. ಅನಾದಿಕಾಲ ಸಂಬಂಧ ಇತ್ಯುವಾಚ ಪರಾ ರಮ ರಮಾದೇವಿ ಇತಿ ಉವಾಚ. ಹೀಗೆ ಹೇಳಿದ್ದಾಳೆ ಅಂತ ನಮ್ಮ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಎಲ್ಲ ವಿಚಾರಗಳು ಬರ್ತವೆ. ಅದನ್ನ ನಾವು ಕನ್ನಡದ ನುಡಿಯಲ್ಲಿ ತಿಳಿಯೋದಾದ್ರೆ ಅರಿಯ ಧರಿಸಿದ ಹರಿಯ ಪೂಜದಿ ಧರ್ಮ ನಾಮಕ ಪವನ ಜನಿಸಿದ ದರವ ಧರಿಸಿದ ಹರಿಯ ಭುಜದಿ ಜ್ಞಾನ ನಾಮಕನು ವಿರಕುತಿಯ ನಾಮದಲ್ಲಿ ಗದೆಯನು ಧರಿಸಿದಂತಹ ಭುಜದಿ ಜನಿಸೈಶ್ವರ್ಯ ನಾಮದಿ ಪದುಮಕರದಿ ಪ್ರಾಣ ಜನಿಸುವನು
ಅರಿದ ಭುಜ. ಅರಿ ಅಂದ್ರೆ ಏನು? ಚಕ್ರ. ಚಕ್ರದ ಇನ್ನೊಂದು ಹೆಸರು ಅರಿದ. ಅರಿ ಶಂಖಕ್ಕೆ ದರ. ಅರಿದರ ಅಂಕುಶ ಶಕ್ತಿ ಪರಶುನೇಗಲಿ ಖಡ್ಗ. ನಾವು ದುರ್ಗಾಸುರ ಹೇಳ್ತೇವಲ್ಲ, ಅರಿದರ ಅಂಕುಶ ಶಕ್ತಿ. ಅರಿ ಅಂದ್ರೆ ಚಕ್ರ, ದರ ಅಂದ್ರೆ ಶಂಖ. ಅದಕ್ಕೆ ಅರಿಯ ಧರಿಸಿದ ಹರಿಯ ಭುಜದಿಂ ಧರ್ಮ ನಾಮಕ ಪವನು ಪವನ ಜನಿಸಿದ. ದರವ ಧರಿಸಿದ ಹರಿಯ ಭುಜದಿಂ ವಿಜ್ಞಾನ ನಾಮಕನು. ಧರ್ಮ ವಿಜ್ಞಾನ. ಇನ್ನ ವೈರಾಗ್ಯ ನಾಮದಲ್ಲಿ ಗದೆಯನ್ನು ಧರಿಸಿದಂತಹ ಭುಜದಿ ಜನಿಸಿದ. ಐಶ್ವರ್ಯ ನಾಮದಿ ಪದುಮಕರದಿಂ ಪ್ರಾಣ ಜನಿಸುವನು. ಹೀಗೆ ಯಾರು ಚಿಂತನೆ ಮಾಡ್ತಾರೋ ಅವರ ಜನ್ಮ ಜರ ಎಲ್ಲವನ್ನೂ ಭಗವಂತ ವಾಯುದೇವರು ಕಳೀತಾರೆ ಅನ್ನುವಂತಹ ಈ ಒಂದು ವಿಶಿಷ್ಟವಾದಂತಹ ವಾಯುದೇವರ ಮಹಿಮೆಯನ್ನ ಇವತ್ತಿನಿಂದ ನಾವು ಕೂಡ ಚಿಂತನೆಯನ್ನು ಮಾಡೋಣ. ಭಗವಂತನ ನಾಲ್ಕು ಭುಜಗಳಿಂದ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ರೂಪರಾದಂತಹ ವಾಯುದೇವರು ಹುಟ್ಟಿದ್ದಾರೆ ಅಂತ. ಇನ್ನು ಮುಂದೆ ವಾಸವಾದುತ ಸರ್ವರೊಳುತ ಶ್ವಾಸ ಜಪಗಳ ಮಾಡುತ್ತಲು ದಿನ ಮೋಸವಿಲ್ಲದೆ ಅನಿಲ ದೇವನು ಹರಿಗೆ ಅರ್ಪಿಸುವ. ವಾಸವಾದುತ ಜೀವನೊಳಗೆ ಬೇಸರದೆ ಮಾಡಿಸುತ ಕರ್ಮವ ವಾಸುದೇವನಿಗರ್ಪಣೆಯ ಮಾಡುವನೆ ನೀಸಲಹೋ. ಇನ್ನೊಂದು ಮಹಿಮೆಯನ್ನ ಈಶಾವಾಸ್ಯ ಉಪನಿಷತ್ತು ನಮಗೆ ಹೇಳ್ತದೆ. ವಾಸವಾಗುತ್ತ ಸರ್ವರುಳು, ಎಲ್ಲಾ ಜೀವರಾಶಿಗಳಲ್ಲಿ ವಾಸವಾಗಿದ್ದಾರೆ. ಯಾರು? ನಮ್ಮ ವಾಯುದೇವರು. ಜೀವ ಸ್ವರೂಪದಲ್ಲಿ ವಾಸ ಇದೆ ಅವರಿಗೆ, ಬರೀ ದೇಹದಲ್ಲ, ಜೀವ ಸ್ವರೂಪದೊಳಗೆ ವಾಯುದೇವರಿಗೆ ಪ್ರವೇಶ ಇದೆ. ಶ್ವಾಸ ಜಪಗಳ ಮಾಡುತ್ತಲು ದಿನ, ನಿತ್ಯದಲ್ಲಿ ಶ್ವಾಸ ಜಪಗಳನ್ನು ಮಾಡ್ತಾರೆ, ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. 600,000 ಶ್ವಾಸ ಜಪಗಳ ಮೂರು ವಿಧ ಜೀವರೊಳ ಅಬ್ಜಲ ಕಲ್ಪ ಪರ್ಯಂತ ತಾ ರಚಿಸಿ. ಅದನ್ನ ಚಿಂತನೆ ಮಾಡಬೇಕು. ನಿತ್ಯ ಶ್ವಾಸ ಮಂತ್ರ ಜಪ ಪ್ರೇರಕಾಯ ನಮಃ ಅಂತ ಹೇಳಬೇಕು. ಮತ್ತೆ ಅಲ್ಲಿ ಇದ್ದು ಏನು ಮಾಡ್ತಾರೆ? ಸಕಲ ವಿಧವಾದಂತಹ ಇಂದ್ರಿಯಗಳ ವ್ಯಾಪಾರಗಳನ್ನ ಮಾಡಿಸಿ ಆ ಕರ್ಮಗಳನ್ನ ವಾಸುದೇವನಿಗೆ ಅರ್ಪಣೆಯನ್ನು ಮಾಡ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ. ಇದು ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾದ ವಾಯುದೇವರ ಮಹಿಮೆ. ಅಪಹ ಅಂದ್ರೇನು? ಆ ಸಮಂತಾತ್ ಪಾಲ್ಯತೆ ಅಂದ್ರೇನು? ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು ಯಾವುದು ಅಂದ್ರೆ ಅದೇ ಕರ್ಮ. ನಮ್ಮನ್ನ ರಕ್ಷಣೆಯನ್ನ ಮಾಡುವಂತಹದ್ದು ಯಾವುದು ಅಂದ್ರೆ ನಾವು ಮಾಡಿದ ಕರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ನಾವು ಮಾಡಿದ ಸತ್ಕರ್ಮವೇ ನಮ್ಮನ್ನು ರಕ್ಷಣೆ ಮಾಡೋದು. ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ ದುಡ್ಡು ಇರ್ಬೋದು, ಸಂಬಂಧಿಕರು ಇರ್ಬೋದು, ಡಾಕ್ಟರ್ ಇರ್ಬೋದು, ಬೇಕಾದಿರ್ಬೋದು, ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಭಗವಂತನ ಇಚ್ಛೆಯಂತೆ ನಮ್ಮ ರಕ್ಷಣೆ ಆಗ್ತದೆ. ಪುರಂದ್ರದಾಸರ ಒಂದು ಮಾತು ಹೇಳ್ತಾರೆ, ಬಹಳ ಮಹತ್ವದ ಮಾತು. ಏನು ಅಂದ್ರೆ, ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ ಕಣ್ಣ ಕಣ್ಣ ಬಿಡುವರು ತಾಪಸಿ ಅರಣ್ಯದೊಳಗೆ ಒಬ್ಬ ಬಂಟಿಯ ಅಂದವೇಡೆಂದು ನಮ್ಮ ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ಪುರಂದರ ವಿಠಲ. ಎಷ್ಟು ಚೆನ್ನಾಗಿದೆ ಇದು ಗಾಬೋಗ. ನಮ್ಮ ಕರ್ಮಕ್ಕನುಗುಣವಾಗಿ ದೇವರು ಇಚ್ಛೆ ಮಾಡ್ತಾರೆ. ಹಾ, ಇವರನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ಅವನಿಗೆ ಇಚ್ಛೆ ಬಂತು. ನಾವು ಎಲ್ಲೇ ಇರಲಿ, ಅಡವಿಯೊಳಗೆ ಎಲ್ಲಾ ಮೃಗ ಪಕ್ಷಿಗಳು ಇರ್ತಾವೆ, ಭಾರಿ ಅಡವಿಯೊಳಗೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲೂ ಏ ಅಂಜಬೇಡ, ನಾನಿದ್ದೇನೆ ಅಂತ ಭಗವಂತ ಬರ್ತಾನೆ. ಅದೇ ಭಗವಂತ ನಮ್ಮ ಕರ್ಮಕ್ಕನುಗುಣವಾಗಿ ತಾನು ಇಚ್ಛೆ ಮಾಡಿದ್ದ ಇವನನ್ನು ರಕ್ಷಣೆ ಮಾಡೋದು ಬೇಡ ಅಂತಾದರೆ, ನಮ್ಮ ದುಷ್ಟ ಕರ್ಮ ಪಾಪ ಕರ್ಮಕ್ಕನುಗುಣವಾಗಿ ಇವನನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಒಮ್ಮೆ ವಿಚಾರ ಮಾಡಿದರೆ
ಲಕ್ಷ ವೈದ್ಯರುಗಳು ಇರಲಾಗಿ, ಅನೇಕ ಬಂಧುಗಳು ಇರಲಾಗಿ ಕಣ್ಣ ಕಣ್ಣ ಬಿಡುವರು. ಎಷ್ಟು ಅದ್ಭುತ ಮಾತಿದೆ. ಬೇಕಾದ ಲಕ್ಷ ಒಬ್ಬರು ವೈದ್ಯರಲ್ಲ, ಲಕ್ಷ ವೈದ್ಯರುಗಳು ಬಂದರೂ ನಮ್ಮ ರೋಗವನ್ನು ವಾಸಿ ಮಾಡಲಿಕ್ಕೆ ಒಂದಿನ ಸಾಧ್ಯ ಇಲ್ಲ. ಇದು ಇವತ್ತಿಗೂ ಸತ್ಯ. ನಮ್ಗೆ ಅಷ್ಟು ದುಡ್ಡಿದೆ, ಇಂಥ ದೊಡ್ಡ ಹಾಸ್ಪಿಟಲ್ ಇದೆ, ಇಷ್ಟು ಫಾರಿನಿಂದ ಕರೆಸಿದ್ದೇವೆ ಡಾಕ್ಟರ್ಸ್ ಅನ್ನ, ಅಷ್ಟು ಸ್ಪೆಷಲಿಸ್ಟ್ ಇದ್ದಾರೆ, ಹತ್ತಾರು ಜನ ಡಾಕ್ಟರ್ಸ್ ಇದ್ದಾರೆ ಅಂದ್ರೆ ಅವರು ಹೇಳೋದೇನು, ನಮ್ಮ ಕೈಯಿಂದ ಆಗಿಲ್ಲ. ಇದೇನಿದ್ರು ನಮ್ಮ ಕರ್ಮ, ದೇವರ ಇಚ್ಛಾ, ಈ ಎರಡು ಬಿಟ್ರೆ ಯಾರು ರಕ್ಷಕರಲ್ಲ. ಹೀಗಾಗಿ ನಾವು ಮಾಡುವಂತಹ ಸಕಲ ಕರ್ಮಗಳನ್ನು ಕೂಡ ನಮ್ಮ ರಕ್ಷಣೆಯನ್ನ ಮಾಡ್ತಾವೆ ಅಂದ್ರೆ ಅದು ವಾಯುದೇವರು ದೇವರಿಗೆ ಅರ್ಪಣೆ ಮಾಡ್ತಾರೆ. ಹೀಗಾಗಿ ನಾವು ಅದನ್ನು ಅರ್ಪಣೆ ಮಾಡಬೇಕು ವಾಯುದೇವರ ಮೂಲಕ ಭಗವಂತನಿಗೆ. ಅದು ಫಿಕ್ಸ್ ಡೆಪಾಸಿಟ್ ಇಟ್ಟಾಗಿ ನಾವು ಅರ್ಪಣೆ ಮಾಡೋದಿಲ್ಲ ಅಂತಂದ್ರೆ ಅವ್ರು ಯಾವ ನಮ್ಮ ಕಷ್ಟ ಕಾಲಕ್ಕೆ ಅವರು ಬರೋದಿಲ್ಲ. ಹೀಗಾಗಿ ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ಇನ್ನೊಂದು ಮಹತ್ವದ ವಿಚಾರ, ನಾವು ಆಕ್ರೋಶವನ್ನು ತೆಗೆದುಕೊಳ್ತೇವೆ ಪುರುಷರು. ಏನದು? ಪ್ರಾರಂಭದಲ್ಲಿ ಒಂದು ಆಪೋಷಣ, ಕೊನೆಯಲ್ಲಿ ಒಂದು ಆಪೋಷಣ, ಅಮೃತೋಪಸ್ತರಣವಸಿ. ಇನ್ನೊಂದು ಆ ಎರಡೂ ಆಪೋಷಣಗಳ ಅನುಸಂಧಾನ ಏನು? ನಾವು ಬರೇ ಸುರುಕ್ಕಂತ ತಗೊಂಡ್ಬಿಡ್ತೇವೆ, ಎದ್ದು ಹೋಗ್ಬಿಡ್ತೇವೆ, ಕೆಲವೊಂದ್ಸಲ ತಗೊಳ್ಳೋದೂ ಇಲ್ಲ. ಆದ್ರೆ ಎಷ್ಟು ಮಹತ್ವದ ಅನುಸಂಧಾನ ಇದೆ. ಉಪನಿಷತ್ತು ನಮಗೆ ತಿಳಿಸ್ತದೆ, ಪ್ರಾಣ ದೇವಗೆ ವಸ್ತ್ರವೆನು ತಲಿ ನೆನೆದು ಪೂರ್ವೋತ್ತರದ ಆಪೋಷಣವ ಗೈಯನು ದಿವ್ಯ ವಸ್ತ್ರವ ಪಡೆದು ಮೋದಿಪರು. ನಮಗೆ ನಿಮಗೇನಾದರೂ ಒಳ್ಳೆಯ ವಸ್ತ್ರ ಬೇಕು, ಒಳ್ಳೆಯ ವಸ್ತ್ರ ನಮಗೆ ಇಹ ಪರದಲ್ಲಿ ದೊರಕಬೇಕು ಅಂದ್ರೆ ಏನು ಚಿಂತನೆ ಮಾಡಬೇಕು ಅಂದ್ರೆ ಪ್ರಾಣದೇವಿಗೆ ಇದು ವಸ್ತ್ರ ಅಂತ ಆಪೋಷಣವನ್ನೇ ವಸ್ತ್ರ ರೂಪವಾಗಿ ಕೊಡೋದು. ಒಂದು ಉಟ್ಕೊಳ್ಳೋದು, ಇನ್ನೊಂದು ಬತುಕೊಳ್ಳೋದು. ಎರಡು ವಸ್ತ್ರ ಕೊಡ್ಬೇಕ್ರಿ, ಯಾವಾಗಲೂ ಒಂಟಿ ವಸ್ತ್ರ ಕೊಡಬಾರ್ದು. ಇದೊಂದು ಈ ಸಂದರ್ಭ ಬಂತು ಅಂತ ಹೇಳ್ತೇನೆ. ಕೆಲವರೆಲ್ಲ ಒಂಟಿ ವಸ್ತ್ರ ಕೊಡ್ತಾರೆ, ಒಂದು ಹತ್ಕೊಳ್ಳೋದು ಕೊಟ್ಟು ಬಿಡ್ತಾರೆ, ಹಂಗೆ ಕೊಡಬಾರ್ದು. ಆಮೇಲೆ ಎರಡೂ ಇರಬೇಕು, ಉಟ್ಕೊಳ್ಳೋದು ಇರಬೇಕು, ಹತ್ಕೊಳ್ಳೋದು ಇರಬೇಕು. ಆ ಒಂಟಿ ವಸ್ತ್ರ ಕೊಡೋದು ಸಂದರ್ಭ ಬೇರೆ, ಆದರೆ ಮದುವೆ ಮೊದಲಾದಂತಹ ಸುಸಂದರ್ಭಗಳಲ್ಲಿ ಒಂಟಿ ವಸ್ತ್ರ ಕೊಡೋ ಹಾಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಪ್ರಾಣದೇವಗೆ ವಸ್ತ್ರವೆನ್ನುತ್ತಲಿ ನೆನೆದು ಪೂರ್ವೋತ್ತರದ ಆಪೋಷಣವ ಗೈಯನು ದಿವ್ಯ ವಸ್ತ್ರವ ಪಡೆದು ಮೋದಿಪರು. ಇದು ಉಪನಿಷತ್ತಿನಲ್ಲಿ ಹೇಳಿದಂತಹ ಮಾತು. ವಾಯುದೇವರಂತಾರಂತೆ, ವಾಯುದೇವರಂತಾರಂತೆ, ಕಿಮ್ಮೇ ವಾಸೋ ಭವಿಷ್ಯತಿ. ಎಲ್ಲ ದೇವತೆಗಳನ್ನ ಅಸುರ ಬಾಧೆಯಿಂದ ಬಿಡಿಸಿದ್ರು. ನಾವು ಅವತ್ತು ಕೇಳಿದ್ವಿ, ಹಿಂದೆ ಕೇಳಿದ್ವಿ, ಅಸುರದ ಬಾಧೆಯಾಗಿತ್ತು ದೇವತೆಗಳಿಗೆ. ಅದನ್ನೆಲ್ಲ ಬಾಧೆಯಿಂದ ಬಿಡಿಸಿ ಅವ್ರಿಗೆ ಬಲ ತುಂಬಿದ ಮೇಲೆ ದೇವತೆಗಳನ್ನ ಕೇಳ್ತಾರಂತೆ ವಾಯುದೇವರು, ನನಗೇನಪ್ಪ ಏನು ವಸ್ತ್ರ ಕೊಟ್ರಿ ಅಂತ ಕೇಳಿದ್ರೆ ಆಗ ಎಲ್ಲಾ ದೇವತೆಗಳಂದ್ರಂತೆ, ಆಪಹ ಇತಿ ಹೋಚು, ಹಿಂಗೆ ನೀರೇ ವಸ್ತ್ರ. ಯಾವ ನೀರದು? ಆಪೋಷಣ ಮಾಡ್ತೀವಲ್ಲ, ತೆಗೆದುಕೊಳ್ತೀವಲ್ಲ, ತಸ್ಮಾದ್ ಏತದ ಅಶಿಷ್ಯಂತಹ ಪುರಸ್ತಾಚ ಉಪನಿಷ್ಠಾಚ ಅದ್ವಿಹಿ ಪರಿದಧಾತಿ ಅನಗ್ನೋ ಭವತಿ. ನಗ್ನಾಗೋದಿಲ್ಲ. ಈ ರೀತಿಯಾಗಿ ಪ್ರಾಣದೇವರಿಗೆ ಆಪೋಷಣವೇ ವಸ್ತ್ರ ಅಂತ ತಿಳಿದು ನಾವು ಕೊಟ್ಟರೆ ಅವನು ಎಂದಿಗೂ ಬರೀ ಮೈಯಲ್ಲಿ ಇರುವ ಪರಿಸ್ಥಿತಿ ಬರೋದಿಲ್ಲ, ಅವನಿಗೆ ವಸ್ತ್ರಗಳ ಕೊರತೆ ಆಗೋದಿಲ್ಲ. ನೋಡಿ ಎಂಥ ಫಲಗಳನ್ನು ನಾವು ಒಂದು ಉಪಾಸನೆಯ ಹಿನ್ನೆಲೆಯಲ್ಲಿ ಪಡಿಬಹುದು. ವಾಯುದೇವರ ಉಪಾಸನೆಯ ಹಿನ್ನೆಲೆಯಲ್ಲಿ ನಮಗೇನು ಬೇಕೋ ಎಲ್ಲ ಪಡಿಬಹುದು. ಶತ್ರುಗಳ ಬಾಧೆ ಪರಿಹಾರ ಆಗಬೇಕು ವಾಯುದೇವರ ಉಪಾಸನೆ, ದಿವ್ಯ ವಸ್ತ್ರಗಳ ಲಾಭ, ದಿವ್ಯ ಅನ್ನದ ಲಾಭ, ಸಂತಾನದ ಲಾಭ, ಬುದ್ಧಿಬಲ ಜ್ಞಾನ ಬಲಗಳ ಲಾಭ, ಎಲ್ಲಾ ಲಾಭಗಳಿಗೂ ವಾಯುದೇವರ ಉಪಾಸನೆ. ಅದರಿಂದ ಹೇಳ್ತಾರೆ, ಪ್ರಾಣಸ್ಯ ವಸ್ತ್ರ ಬುದ್ಧ್ಯಾತೋ ಭೋಜನೋಭಯ ತಿಬನ್ ಸ್ವರ್ಗೇ ಮುಕ್ತೌ ತಥಾ ದಿವ್ಯ ವಸ್ತ್ರ ಲಾಭೀ ಭವತ್ಯಲಂ. ದಿವ್ಯ ವಸ್ತ್ರ ಲಾಭ ಆಗತ್ತೆ. ಎಷ್ಟೋ ಜನಕ್ಕೆ ವಸ್ತ್ರಗಳು ಇರೋದಿಲ್ಲ. ಅದು ಯಾಕೆ ಅಂದ್ರೆ ನಾವು ಸರಿಯಾಗಿ ಹಿಂದಿನ ಜನದವರು ಯಾವಾಗೋ ಸರಿಯಾಗಿ ವಾಯುದೇವರಿಗೆ ವಸ್ತ್ರ ಈ ಆಪೋಷಣದ ಮೂಲಕ ಕೊಟ್ಟಿರೋದಿಲ್ಲ. ಬಹಳ ಅನುಸಂಧಾನ ಇದೆ ಅದಕ್ಕೆಲ್ಲ. ಒಂದು ಆಪೋಷಣ ತಗೊಳ್ಬೇಕಾದ್ರೆ ಅಪಿಧಾನ ಉಪಸ್ತರಣ ಅಂತ, ಅದು ಉಟ್ಕೊಳ್ಳೋದು ಹತ್ಕೊಳ್ಳೋದು ಎರಡನ್ನೂ ವಾಯುದೇವರಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತ ಅದನ್ನು ಕೊಟ್ಟರೆ ಅವರು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ನಮಗೆ ಎಂದೂ
ನಗ್ನರಾಗುವ ಅವಸ್ಥೆ ಬರದೇ ಇದ್ದ ಹಾಗೆ ರಕ್ಷಣೆಯನ್ನು ಮಾಡ್ತಾರೆ ಯಾರು? ವಾಯುದೇವರು. ಇನ್ನ ಮತ್ತೆ ಕೇಳಿದ್ರು ಅವರು, ಇನ್ನು ನನಗೆ ಅನ್ನವನ್ನ ಕೊಡ್ರಿಪ್ಪ. ಅನ್ನ ಯಾವನು ಅಂತಂದ್ರೆ, ಯಾವ್ಯಾವ ಜೀವರಾಶಿಗಳು ಏನೇನು ಅನ್ನ ತಿಂತಾರಲ್ಲ ಅದೆಲ್ಲ ನಾವು ದೇವರಿಗೆ ವಾಯುದೇವರಿಗೆ ಅರ್ಪಿಸುವ ಅನ್ನ ನೋಡ್. ಬರೀ ನಾವು ತಿನ್ನೋದಲ್ಲ, ವಿಹಿತವಾಗಿ ಯೋಗ್ಯವಾಗಿ ಆಯಾ ಪ್ರಾಣಿಗಳು ಏನೇನು ತಿಂತಾವೋ ಇಲ್ಲಿ ಹೇಳ್ತಾರೆ ಅದ್ಭುತವಾಗಿ, ಆ ಶ್ವಭ್ಯ ಆ ಶಕುನಿಭ್ಯ ಇತಿ ಹೋಚು ಕಿನ್ನೇ ಅನ್ನದ ಭವಿಷ್ಯತಿ. ವಾಯುದೇವರಂದ್ರು, ನನಗೆ ಯಾವ ಅನ್ನವನ್ನು ಕೊಡ್ತೀನಿ, ನನಗೇನು ಅನ್ನ ಅನ್ನ ವಸ್ತ್ರಗಳನ್ನು ಕೊಡೋದು ವಾಯುದೇವರಿಗೆ ಏನು ಅನ್ನ? ನಾವು ತಿನ್ನುವ ಆಹಾರವೇ ಅವರಿಗೆ ಅನ್ನ. ನಾವು ತಿಂತೀವಲ್ಲ ಆಹಾರ, ಅದೇ ವಾಯುದೇವರಿಗೆ ಕೊಡುವಂತಹ ಅನ್ನ ಅಂತ. ಏನೇನೋ ಒಂದು ಬೆಕ್ಕು ನಾಯಿ ಅದಕ್ಕೇನು ಆಹಾರ ಅದು ತಿಂತಿರ್ತದೆ, ಅದೇ ವಾಯುದೇವರಿಗೆ ಅನ್ನ ಅಂತ ನಾವು ಚಿಂತನೆ ಮಾಡಿದರೆ ಸಾಕು, ನಮಗೆ ಎಂದೂ ಅನ್ನದ ಕೊರತೆ ಆಗೋದಿಲ್ಲ, ಅನ್ನದ ಕೊರತೆ ಎಂದೂ ಆಗೋದಿಲ್ಲ. ತಸ್ಮಾತ್ ಸರ್ವಭೂತಾಸ್ಯ ನಹವಾ ಏವಂ ವಿಧಿ ಕಿಂಚನ ಅನನ್ನಂ ಭವತಿ. ಹೀಗೆ ಯಾರು ತಿಳಿತಾರೋ ಅವರಿಗೆ ಅನ್ನದ ಕೊರತೆ ಆಗೋದಿಲ್ಲ. ನೋಡು ಎಷ್ಟು ಸರಳವಾದಂತಹ, ನಾವು ತಿನ್ನುವ ಅನ್ನ ಅದು ವಾಯುದೇವರಿಗೆ ಅರ್ಪಣೆಯನ್ನು ಮಾಡಿದರೆ ಸಾಕು, ನಮಗೆ ಎಂದೂ ಅನನ್ನರಾಗೋದಿಲ್ಲ. ಇವತ್ತು ಅನ್ನ ಇಲ್ಲ ಅಂತ ನಮಗೆ ಆಗೋದೇ ಇಲ್ಲ. ನೋಡಿ ಎಷ್ಟು ಮಹತ್ವದ ವಿಚಾರಗಳನ್ನು ಹೇಳ್ತಾರೆ. ಇನ್ನ ಇನ್ನೊಂದು ಮತ್ತೆ ಮಹತ್ವದ ಒಂದು ಮಾತು ಹೇಳ್ತಾರೆ, ಯೋಗ್ಯವಾದ ಜೀವರಾಶಿ ಈ ಪ್ರಾಣದೇವರ ಮಹಿಮೆಯನ್ನ ಕೇಳಿದರೆ ಅವರಿಗೆ ಮೋಕ್ಷ ಆಗ್ತದೆ. ಒಂದು ಮೋಟು ಮರದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಉಪನಿಷತ್ತಿನಲ್ಲಿ. ಒಂದು ಒಣಗಿದ ಮರ ಇದೆ, ಮೋಟು ಮರ, ಆ ಮರದಲ್ಲಿಯೂ ಜೀವ ಇದೆ. ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ ಜೈನ ಮತ ನಿರಾಕರಣೆಯನ್ನು ಮಾಡುವಾಗ ನಮ್ಮ ಶ್ರೀಮದಾಚಾರ್ಯರು ಪ್ರತಿಯೊಬ್ಬ ಒಂದು ವೃಕ್ಷಗಳಲ್ಲಿ ಜೀವ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ವೃಕ್ಷಗಳು ಅವುಗಳು ಚೇತನ ಅಂತ ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ. ಒಂದು ವೃಕ್ಷ ಇದೆ ಅಂದ್ರೆ, ಒಂದು ಗಿಡ ಇದೆ ಅಂದ್ರೆ ಅದರಲ್ಲಿ ಜೀವ ಇದೆ, ಅದರಲ್ಲಿ ಇಂದ್ರಿಯಗಳಿವೆ. ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ಗೀತಾ ಪುಷ್ಪ ಫಲಾವಾಪ್ತಿ ಇವೆಲ್ಲ ಅನುವ್ಯಾಖ್ಯಾನದಲ್ಲಿ ಬರುವಂತಹ ಮಾತುಗಳು ಜೈನ ಮತ ನಿರಾಕರಣೆಯನ್ನು ಮಾಡುವಾಗ. ಗೀತಾ ಪುಷ್ಪ ಫಲಾವಾಪ್ತಿ ನೋಡಿ, ಒಂದು ಶ್ರೀಮದಾಚಾರ್ಯರು ಒಣಗಿದ ಮರ ಅದರ ಮುಂದೆ ಕೂತು ಗಾನವನ್ನು ಮಾಡಿದರೆ ಆಗ ತಕ್ಷಣದಲ್ಲಿ ಆ ಮರದಲ್ಲಿ ವಿಶಿಷ್ಟವಾದಂತಹ ಚೇಂಜಸ್ ಎಲ್ಲ ಆಯಿತು. ವಿಶಿಷ್ಟವಾದ ಹೂವು ಹಣ್ಣುಗಳು ಎಲೆಗಳೆಲ್ಲ ಬೆಳೆದು ಅಂತ. ಆಮೇಲೆ ದ್ರೌಪದಿ ದೇವಿ ಅವಳು ಹೀಗೆ ಬರ್ತಾ ಇದ್ರೆ ಕೆಲವೊಂದು ಗಿಡಗಳು ಬಾಗಿ ಅವಳನ್ನು ಮುಟ್ಲಿಕ್ಕೆ ಬರ್ತಿದ್ವಂತೆ. ಎಲ್ಲ ಸಂಯೋಜನೆಗಳು ಸಂವೇದನೆಗಳು ಗಿಡಗಳಿಗಿವೆ. ಈ ಮುಟ್ಟಿದೆ ಮುಟ್ಟಿದರೆ ಮುನಿ ಅಂತ ಒಂದು ಗಿಡ ಇದೆ ನೋಡಿದಿರಾ, ಮುಟ್ಟಿದ ತಕ್ಷಣ ಅದಕ್ಕೆ ಸ್ಪರ್ಶ ಜ್ಞಾನ ಇದೆ. ಸ್ಪರ್ಶೇಂದ್ರಿಯ ಘ್ರಾಣೇಂದ್ರಿಯ ಎಲ್ಲ ಇಂದ್ರಿಯಗಳಿವೆ. ಇದು ಶ್ರೀಮದಾಚಾರ್ಯರು ಹೇಳಿದ ಸಿದ್ಧಾಂತವನ್ನ ಯುಕ್ತಿಬದ್ಧವಾಗಿ ಪ್ರಮಾಣಬದ್ಧವಾಗಿ ಟೀಕಾಕೃತವಾದರೂ ಇದನ್ನು ಸಮರ್ಥನೆ ಮಾಡ್ತಾರೆ. ಒಬ್ಬ ಒಂದು ಗಿಡದಲ್ಲಿ ಜೀವ ಇದೆ, ಆ ಜೀವನಿಗೆ ದೇಹವೇ ಆ ಗಿಡ, ಆ ಗಿಡದಲ್ಲಿ ಅದಕ್ಕೆ ನಾವು ವೃಕ್ಷರಾಗಿ ಹುಟ್ಟ್ರಿ, ನಾವು ಧ್ವನಿ ಚಮು ನಲಕೂಬರ ಮಣಿಗ್ರೀವರ ಸನ್ನಿವೇಶದಲ್ಲಿ ನಾವು ಕಾಣ್ತೇವೆ. ವೃಕ್ಷರಾಗಿದ್ರು ಕೃಷ್ಣ ಅವರನ್ನ ಆ ವೃಕ್ಷದ ಯೋನಿಯಿಂದ ಬಿಡಿಸಿದ. ಯಾಕಂದ್ರೆ ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ಪ್ರತಿಯೊಂದು ವೃಕ್ಷಗಳಲ್ಲಿ ಚೈತನ್ಯ ಇದೆ, ಜೀವ ಇದೆ, ಅದಕ್ಕೆ ಇಂದ್ರಿಯಗಳಿವೆ, ಕಾಮ ಇದೆ, ಕಾಮನೆ ಇದೆ. ಬಹಳ ದೊಡ್ಡ ಸಿದ್ಧಾಂತ ಅದು, ಪ್ರಮೇಯ. ಇಲ್ಲಿ ಇಲ್ಲೊಂದು ಮಾತು ಬರ್ತದೆ, ಪ್ರಾಣವಿದ್ಯೆಯ ಕೇಳುತ್ತಿರುವ ಬಣಗಿ ಓ ಹೋಗಿಹ ಮೋಟು ಮರದಲ್ಲಿ ಪರ್ಣಫಲ ಪುಷ್ಪಗಳು ಬೆಳೆದುವು ಎಲ್ಲ ಕಾಲದಲ್ಲಿ ಕ್ಷೋಣಿಯೊಳು ಆ ಪುಣ್ಯದಿಂದಲಿ ಮಗನನು ತಾನಾಗಿ ಜನಿಸುತ್ತ ಜನನ ಮರಣವ ಗೆದ್ದು ಮುಕುತಿಯ ತಾನು ಹೊಂದುವನು. ಏನಿದ್ರ ಅರ್ಥ ಅಂದ್ರೆ, ಒಂದು ಮೋಟು ಮರ ಇದೆ, ಒಣಗಿದ ಮರ, ಅದು ಯೋಗ್ಯ ಜೀವನಾಗಿದ್ರೆ ಅದರ ಮುಂದೆ ಪ್ರಾಣದೇವರ ವಿದ್ಯೆ ಈ ಮಹಿಮೆಯನ್ನ ಶ್ರವಣ ಮಾಡಿಸಿದ್ರೆ ಆ ಶ್ರವಣ ಮಾಡಿ ಅದರ ಪುಣ್ಯದಿಂದ ಅದು ಮುಂದೆ
ಪೂರ್ವಿ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿ ಜ್ಞಾನಕ್ಕೆ ಅಧಿಕಾರಿಯಾಗಿ ಜ್ಞಾನವನ್ನು ಪಡೆದು ಭಕ್ತಿಯನ್ನು ಪಡೆದು ಜನನ ಮರಣಗಳನ್ನು ಗೆದ್ದು ಮೋಕ್ಷವನ್ನು ಹೊಂದುತ್ತಾನೆ. ಇದು ಉಪನಿಷತ್ ಹೇಳಿದ ಮಾತು. ಎಷ್ಟು ಅದ್ಭುತವಾದ ಮಾತು. ವಿಷ್ಣು ಭಕ್ತಿಯ ಹೊಂದಿ ಮುಕುತಿಯ ಪಡೆವ ಅಂತ ಹೇಳ್ತಾರೆ. ಯೋಗ್ಯಸ್ಯ ಪ್ರಾಣವಿದ್ಯಾಯಾಮ ಸ್ಥಾನೋರಪಿ ತಕ್ಷತೆಯೇ ಫಲಾಶಾಧ್ಯಂ ಭವೇದತ್ರ. ಆ ಮರಕ್ಕೆ ಬಳ್ಳಿಗಳು, ಎಲೆಗಳು, ಹೂವು, ಹಣ್ಣುಗಳು ಬೆಳೀತಾವಂತೆ. ಈ ಪ್ರಾಣವಿದ್ಯೆಯ ಮಹತ್ವ, ಪ್ರಾಣದೇವರ ಮಹಿಮೆಯನ್ನು ಉಪನಿಷತ್ತುಗಳಲ್ಲಿ ಕೊಂಡಾಡುವಂತಹದ್ದಲ್ಲ, ಅದರ ಮುಂದೆ ನಾವು ಪ್ರವಚನ ಮಾಡಿದರೆ, ಅದನ್ನು ಶ್ರವಣ ಮಾಡಿಸಿದರೆ ಆ ಒಣಗಿದ ಮರವು ಚಿಗಿತದಂತೆ. ನಮ್ಮಲ್ಲಿ ಅಷ್ಟು ಆ ಮಂತ್ರ ಬಲ ಇರಬೇಕು. ಅದನ್ನು ಶ್ರೀಮದಾಚಾರ್ಯರು ಮಾಡಿ ತೋರಿಸಿದ್ದ. ಬೀಜವನ್ನು ಹಿಡಿದು ಅದರ ಮಂತ್ರವನ್ನು ಅಂದು ಅದರಲ್ಲಿ ಅಂಕುರ ಹಣ್ಣುಗಳು ಬೆಳೆಯುವಂತೆ ಮಾಡಿದವರು ಶ್ರೀಮದಾಚಾರ್ಯ. ಹೀಗೆ ಉಪನಿಷತ್ತುಗಳು, ಆ ಮಂತ್ರಗಳು, ಪ್ರಾಣದೇವರ ಮಹಿಮೆಯ ಆ ವಿದ್ಯೆಯಲ್ಲಿ ಒಂದು ಮೋಟು ಮರವನ್ನು ಚಿಗುರಿಸಿ ಅದಕ್ಕೆ ಪುಣ್ಯವನ್ನು ಕೊಟ್ಟು ಅದು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟುವಂತೆ ಮಾಡಿ ಆ ಹುಟ್ಟಿದ ಮನುಷ್ಯನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡುವಲ್ಲಿಯೂ ಕೂಡ ಪ್ರಾಣದೇವರ ಮಹಿಮೆಯ ಶ್ರವಣದ ಫಲವನ್ನು ಹೇಳ್ತಾರೆ. ಇದು ಪ್ರಾಣದೇವರ ಮಹಿಮಾ ಶ್ರವಣ, ಅದರ ಫಲ ಇಷ್ಟಿದೆ. ಇದಕ್ಕಾಗಿ ಇನ್ನು ನಾವಂತೂ ಚೇತನರು, ನಾವೇನು ಒಣಗಿ ಹೋಗಿಲ್ಲ, ಆದರೆ ಒಂದು ರೀತಿಯಿಂದ ಒಣಗಿ ಹೋಗಿದ್ದೇವೆ. ವಿಷಯಗಳ ಒಂದು ಬಾಧೆಯಿಂದ, ದುರ್ವಿಷಯಗಳ ದುರ್ಜನನ ಸಹವಾಸದಿಂದ ನಮ್ಮಲ್ಲಿಯೂ ಏನೇನು ಭಕ್ತಿ ಧ್ಯಾನ ಎಲ್ಲ ಬತ್ತಿ ಹೋಗಿವೆ, ಎಲ್ಲ ಬತ್ತಿ ಹೋಗಿವೆ. ಹೀಗಾಗಿ ನಾವು ಒಂಥರ ಮೋಟು ಮರದಂತೆ ಇದ್ದೇವೆ. ಪ್ರಾಣದೇವರ ಮಹಿಮೆಯನ್ನು ನಿರಂತರ ಶ್ರವಣ ಮಾಡ್ತಾ ಇದ್ರೆ ಇವತ್ತಿಲ್ಲ ನಾಳೆ ನಮಗೂ ಧ್ಯಾನ ಭಕ್ತಿಗಳೆಂಬ ಹಣ್ಣು ಹೂವುಗಳು ಹುಟ್ಟಿ ನಮಗೂ ಭಗವಂತನ ಭಕ್ತಿಯ ಪ್ರಾದುರ್ಭಾವ ಆಗಿ ನಮಗೂ ಇವತ್ತಿಲ್ಲ ನಾಳೆ ಮೋಕ್ಷವನ್ನ ಕೊಡಿಸೇ ಕೊಡಿಸ್ತಾರೆ ನಮ್ಮ ಪ್ರಾಣದೇವರು ಅನ್ನುವಂತಹ ವಿಶ್ವಾಸದೊಂದಿಗೆ ನಾವು ಪ್ರವಚನವನ್ನು ಶ್ರವಣ ಮಾಡಿದ್ರು. ವಿಷ್ಣುವಿಗೆ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ವಾಯುದೇವರಿಗೆ ಅಷ್ಟು ಸಾಮರ್ಥ್ಯ ಇದೆ. ನಮ್ಮಂತಹ ಜಡಪತಿಗಳಿಗೂ ಕೂಡ ಅವರ ಮಹಿಮೆಯನ್ನು ಶ್ರವಣ ಮಾಡಿಸಿ ನಮಗೆ ಮೋಕ್ಷವನ್ನು ಕೊಡಬಲ್ಲಂತಹ ಗುರುಗಳು ನಮ್ಮ ವಾಯುದೇವರು. ಹೀಗೆ ಅನೇಕ ಮಾತುಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ತೇನೆ, ಇವತ್ತಿನ ಈ ಒಂದು ಭಾಗವನ್ನು ಮುಗಿಸ್ತೇನೆ. ನಾವು ಈ ಒಂದು ಜೇನು ಗೂಡು ಕಟ್ಟಿರ್ತದೆ ನೋಡಿದ್ದೀರಾ, ಒಂದು ತೊಲೆ, ಅದಕ್ಕೇನಂತಾರೆ ತಿರೋವಂಶ ಅಂತಂತಾರೆ. ತಿರೋವಂಶ ಅಂದರೆ ತಿರಿಯಕ್ಕಾಗಿ ಅಡ್ಡವಾಗಿ ಬೆಳೆದಂತಹ ಒಂದು ಮರದ ಕೊಂಬೆ. ಆ ಕೊಂಬೆಗೆ ಜೇನು ಗೂಡು, ಅದು ಅಪೂಪ. ಅಲ್ಲಿ ಎಲ್ಲ ಜೇನು ಹುಳುಗಳು ತಂದು 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 ಏನು ಮಾಡಿರ್ತಾವೆ, ಜೇನು ರಸವನ್ನು ಅಲ್ಲಿ ಜೇನನ್ನು ಇಟ್ಟಿರ್ತಾರೆ. ಇದು ಒಂದು ಕಲ್ಪನೆಯನ್ನು ನಮಗೆ ಉಪನಿಷತ್ತು ಮಾಡಿಸಿಕೊಡುತ್ತದೆ. ಇಲ್ಲಿ ಜೇನು ಯಾವುದು ಅಂದರೆ ಸಾಕ್ಷಾತ್ ದೇವರೇ ಜೇನು, ಮಧು. ಆಮೇಲೆ ಆ ಹುಟ್ಟು ಜೇನಿನ ಅಪೂಪ ಅಂತ, ಅಪೂಪ ಅಂದರೆ ಗೂಡು. ಆ ಜೇನು ಗೂಡು ಯಾರು ಅಂದರೆ ಸಾಕ್ಷಾತ್ ವಾಯುದೇವರು. ಜೇನು ಗೂಡು ಯಾರು? ಸಾಕ್ಷಾತ್ ವಾಯುದೇವರು. ಇನ್ನು ಆ ವಾಯುದೇವರಿಗೆ ಅಥವಾ ಜೇನು ಗೂಡಿಗೆ ಆಶ್ರಯವಾದದ್ದು ಯಾರು? ಅಡ್ಡ ತೊಲೆ, ತಿರೋವಂಶ, ಅದು ಸಾಕ್ಷಾತ್ ಲಕ್ಷ್ಮೀದೇವಿ. ಹೀಗೆ ಚಿಂತನೆ ಮಾಡಬೇಕು. ಇದು ಮಧುವಿದ್ಯೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಮಧುವಿದ್ಯೆಯ ವಿಚಾರವಾಗಿ ತಿಳಿಸ್ತಾರೆ. ಮಧ್ವಪೂಪಸ್ತು ಮಾರುತಃ, ಮಧುವಿಗೆ ಒಂದು ಅಪೂಪ ಬೇಕು. ಅಪೂಪ ಅಂದರೆ ಜೇನು ಸಂಗ್ರಹ ಆಗಲಿಕ್ಕೆ ಇರುವಂತಹ ಒಂದು, ಅದಕ್ಕೇನಂತಾರೆ ಅದು ಕೇಸ, ಅದಕ್ಕೇನಂತಾರೆ ಒಂದು ಅಧಿಷ್ಠಾನ. ಅದು ಯಾವುದು ಅಂದರೆ ಅದು ಜೇನು ಹುಟ್ಟು, ಜೇನು ಗೂಡು, ಅದು ಶ್ರೀಮದ್ ಆಚಾರ್ಯ, ಅದು ವಾಯುದೇವರು. ಅದಕ್ಕೆ ತಸ್ಮಿನ್ ಸನ್ನಿಹಿತು ವಿಷ್ಣು ವಿಶೇಷೇಣ, ಯಾಕಂದ್ರೆ ಆ ಜೇನು ಗೂಡಿನಲ್ಲಿ ಜೇನು ಇರ್ತದಲ್ಲ, ಹಾಗೆ ವಾಯುದೇವರಲ್ಲಿ ಜೇನು ಗೂಡಿನಲ್ಲಿ ಇರುವ ಜೇನಿನಂತೆ ವಾಯುದೇವರಲ್ಲಿ ಭಗವಂತ ವಿಶೇಷೇಣ ಸನ್ನಿಹಿತನಾಗಿದ್ದಾನೆ. ಅವನು ಮಧು ಎಂಬ ಹೆಸರಿನಿಂದ ಕರೆಸಿಕೊಳ್ಳುವವ. ಯಾಕೆ ದೇವರಿಗೆ ಮಧು ಅಂತಾರೆ ಅಂದರೆ, ದೇವ ಮಧು ಅಂತ ಯಾಕಂತಾರೆ ಅಂದರೆ, ದೇವಾನಾಂ ಉಪಜೀವ್ಯತ್ವ ಸ ದೇವ ಮಧು ನಾಮಕಃ. ಅನೇಕ ಮಾತುಗಳಿದೆ. ಮಧು ಅಂದರೆ ಆನಂದ, ಸುಖ, ಮದತಿ,
ಮಧು ಅಂದರೆ ಆನಂದ ರೂಪನಾದಂತಹ ಭಗವಂತ ಎಲ್ಲಿದ್ದಾನೆ? ಜೇನಿನ ರೂಪದಲ್ಲಿ ಭಗವಂತ ಇದ್ದಾನೆ. ಅವನು ಎಲ್ಲಿದ್ದಾನೆ ಅಂದ್ರೆ ವಾಯುದೇವನಲ್ಲಿದ್ದಾನೆ. ಆ ವಾಯುದೇವನಿಗೆ ಆಶ್ರಯ ಯಾರು? ಲಕ್ಷ್ಮೀದೇವಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶ್ರೀಸ್ತು ವಾಯೋಹ ಆಶ್ರಯ ರೂಪತಃ ತಿರೋವಂಶ ಇಲ್ಲಿ ಪ್ರೋಕ್ತ. ತಿರೋವಂಶ ಅಂದ್ರೆ ಅಡ್ಡ ಒಂದು ತೊಲೆ, ಅದಕ್ಕೆ ಜೇನು ಗೂಡು ಕಟ್ಟಿದೆ. ಆ ಜೇನು ಯಾರು ಅಂದ್ರೆ ಪರಮಾತ್ಮ, ಆ ಗೂಡು ಅಂದ್ರೆ ವಾಯುದೇವರು. ಆ ವಾಯುದೇವರಿಗೆ ಆಶ್ರಯರಾದಂತಹ ದೇವತೆ ಅಂದ್ರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿ. ಹೀಗೆ ಅದನ್ನ ತಿಳಿಬೇಕು. ದಿವ್ಯ ಜೇನಿನ ತೆರದಿ ಇರುತ್ತಲಿ ದಿವಿ ಜನಿಗೆ ಸುಖ ನೀಡುತ್ತಿರುವನು ದೇವಗಣ ಕಾಶ್ರಯನು ಆಗುತ್ತ ಬಗಿಯು ಕಾಣಿರುವ ದೇವ ಮಧುವೆಂದೆನಿ ಬಹರಿತ ದೇವಿ ಲಕ್ಷ್ಮಿಯು ತೊಲೆಯು ಎನಿಪಣು ದೇವ ಪವನನು ಜೇನು ಗೂಡೆಂದೆನಿಸಿತಾನಿರುವ ಜೇನು ಗೂಡಂತ ಅನಿಸಿಕೊಂಡು ವಾಯುದೇವರು ತಾನಿದ್ದಾರೆ ಅಂತ ಚಿಂತನೆ ಮಾಡಿದರೆ ನಮಗೂ ಆನಂದ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇನ್ನ ನೀವು ಇನ್ನೂ ಅನೇಕ ಮಾತುಗಳಿವೆ, ಅನೇಕ ವಿಷಯಗಳಿವೆ. ಒಂದನ್ನು ಹೇಳ್ತೇನೆ, ಎಲ್ಲ ದೇವತೆಗಳು ನಾನು ಒಡೆಯ ನಾನು ಒಡೆಯ ಅಂತ, ಈ ದೇಹಕ್ಕೆ ನಾನಿದ್ರೆ ಎಲ್ಲ ನಡೀತದೆ ಅಂತ ಜಗಳ ಪ್ರಾರಂಭ ಆಯಿತು. ರುದ್ರದೇವರಂದ್ರು ಏ ನಾನು ಶ್ರೇಷ್ಠ, ಇಂದ್ರಂದ ನಾ ಶ್ರೇಷ್ಠ, ಸೂರ್ಯ ಅಂದ ನಾನು ಕಣ್ಣು ಕಣ್ಣಿಗೆ ಅಭಿಮಾನಿ, ಕಣ್ಣಿಲ್ಲ ಅಂತಂದ್ರೆ ಈ ದೇಹ ನಡೆಯೋದೇ ಇಲ್ಲ ಅಂತ ಜಗಳ ಪ್ರಾರಂಭ ಆಯಿತು. ಆ ಜಗಳ ಪ್ರಾರಂಭ ಆಗುವುದಕ್ಕಾಗಿ ಎಲ್ಲರೂ ದೇವರ ಹತ್ರ ಹೋದರು. ದೇವರ ಹತ್ರ ಹೋದ್ರೆ ದೇವರು ಹೇಳಿದ ಯಾರು ಶ್ರೇಷ್ಠ ಅಂತ ಒಂದು ಸ್ಪರ್ಧೆ ಮಾಡೋಣ, ಒಂದು ಕಾಂಪಿಟೇಷನ್ ಮಾಡೋಣ. ಅದರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ, ಈಗ ಒಂದು ಬ್ರಹ್ಮದೇವರ ದೇಹ ಇದೆ, ಆ ಬ್ರಹ್ಮದೇವರ ದೇಹದಿಂದ ಒಬ್ಬೊಬ್ಬರೇ ಒಂದೊಂದು ಇಂದ್ರಿಯಾಭಿಮಾನಿ ದೇವತೆಗಳು ಬರಬಹುದು. ಆ ದೇಹ ಬದುಕ್ತದೋ ಇಲ್ಲೋ ಅಂತ ನೋಡೋಣ. ಯಾವ ದೇವತೆ ಹೊರಗಡೆ ಹೋದ ಮೇಲೆ ಬ್ರಹ್ಮದೇವರ ದೇಹದಲ್ಲೇ ಪರೀಕ್ಷೆ ಇದೆ. ಬ್ರಹ್ಮದೇವರ ದೇಹದಲ್ಲೇ ಪರೀಕ್ಷೆ ಏನು? ಬ್ರಹ್ಮದೇವರ ದೇಹದ ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿಯಾದ ಅಂದ್ರೆ ಬ್ರಹ್ಮದೇವರ ದೇಹಕ್ಕೆ ಯಾವ ಉಳಿದ ದೇವತೆಗಳು ಅಭಿಮಾನಿಗಳಲ್ಲ ಅಥವಾ ನಿಯಾಮಕರು ಅಲ್ಲ, ಅಲ್ಲಿ ಆಶ್ರಿತರು ಇರ್ಲಿ. ಆದರೂ ಈಗ ಕಣ್ಣು ಹೋಯ್ತು, ಆದರೆ ಬ್ರಹ್ಮದೇವರ ದೇಹಕ್ಕೆ ಏನು ಕೊರತೆ ಆಗಲಿಲ್ಲ. ಯಾವಾಗ ಒಂದೊಂದು ಇಂದ್ರಿಯಗಳು ಹೋದ್ರು ಏನೂ ಆಗಲಿಲ್ಲ. ಯಾವಾಗ ಪ್ರಾಣದೇವರೇ ಬ್ರಹ್ಮದೇವರ ದೇಹದಿಂದ ಹೊರಗಡೆ ಹೋದ್ರು ಆಗ ಬ್ರಹ್ಮದೇವರ ದೇಹ ಬಿದ್ದು ಹೋಯ್ತು, ನಿಶ್ಚೇಷ್ಟವಾಯಿತು. ಅದಕ್ಕಾಗಿ ಎಲ್ಲಾ ದೇವತೆಗಳಿಗೂ ಒಂದು ಬುದ್ಧಿ ಬಂತು, ನಾವು ಒಡೆಯರಲ್ಲ ನಮ್ಮ ವಾಯುದೇವರೇ ಒಡೆಯರು ಅಂತ. ಇದು ಬ್ರಹ್ಮದೇವ ಉಪನಿಷತ್ತಿನಲ್ಲಿ ಹೇಳಿದಂತಹ ಮಾತು. ಅದು ನಮ್ಮ ದೇಹಕ್ಕೂ ನಾವು ಅನ್ವಯಿಸಿಕೊಳ್ಳೋಣ. ಬ್ರಹ್ಮದೇವರ ದೇಹದಲ್ಲಿ ಹೇಳಿದ್ದು ಅದು ನಮ್ಮ ದೇಹಕ್ಕೂ ಇವತ್ತಿಗೂ ಸತ್ಯ. ಯಾವ ದೇಹದಲ್ಲಿ, ಈಗ ನಮ್ಮ ದೇಹದಲ್ಲಿ ಕಣ್ಣಿಲ್ಲದೆ ಇದ್ದವ್ರು ಜೀವನ ಮಾಡೋದಿಲ್ವಾ? ಕಣ್ಣಿಲ್ಲದೆ ಇದ್ದವ್ರು ಎಷ್ಟು ಜೀವನ ಮಾಡ್ತಾರೆ? ನಮಗಿಂತ ಕಣ್ಣಿದ್ದವ್ರಿಗಿಂತ ಹೆಚ್ಚು ಜ್ಞಾನ ಅವರಿಗೆ ಇರ್ತದೆ. ಬಾಯಿ ಇಲ್ಲದೆ ಇದ್ದವರು, ಕಿವಿ ಇಲ್ಲದೆ ಇದ್ದವ್ರು ಎಷ್ಟು ಜನ ಇಲ್ಲ? ಒಂದ್ ರೀತಿ ಚಲೋ, ಬಾಯಿ ಇಲ್ಲ ಅಂದ್ರೆ ಮನೆಯಲ್ಲಿ ಜಗಳನೇ ಇಲ್ಲ, ಕಿವಿ ಇಲ್ಲ ಅಂದ್ರೂ ಜಗಳ ಇಲ್ಲ, ಬೈದ್ರು ಕೇಳಿಸೋದಿಲ್ಲ ಹೊಗಳಿದ್ರು ಕೇಳಿಸೋದಿಲ್ಲ. ಆಮೇಲೆ ಕಣ್ಣಿಲ್ಲ ಅಂದ್ರೂ ಎಲ್ಲ ಫಿಲ್ಮ್ ಥಿಯೇಟರ್ಸ್ ಎಲ್ಲ ಬಂದ್ ಆಗಿಬಿಡ್ತಾವೆ. ಯಾರು ಹೆಣ್ಮಕ್ಳು ಎಲ್ಲ ಧೈರ್ಯದಿಂದ ಓಡಾಡ್ಬೋದು, ಹೀಗೆಲ್ಲ ಒಳ್ಳೇದೇ ಇದೆ. ಯಾವ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ ಅಂದ್ರೆ ಏನಾದ್ರೂ ನಾವು ಬದುಕಬಹುದು, ಕೈ ಇಲ್ಲ ಅಂದ್ರೂ ಬದುಕಬಹುದು, ಹೊಡೆದಾಟವೇ ಇಲ್ಲ. ಆದ್ರೆ ಯಾವಾಗ ಪ್ರಾಣದೇವರು ಈ ದೇಹದಿಂದ ಹೋಗ್ತಾರೋ, ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ರು, ಆ ಪ್ರಾಣದೇವರು ಯಾವಾಗ ಈ ದೇಹದಿಂದ ಹೊರ ಹೋಗ್ತಾರೆ, ಉಳಿದ ಎಲ್ಲಾ ಇಂದ್ರಿಯಾಭಿಮಾನ ದೇವತೆಗಳಿದ್ರೂ ಈ ದೇಹ ನಡೆಯೋದಿಲ್ಲ. ಹೌದೇ ಹೇಳಿ, ಚೆನ್ನಾಗಿ ಕಣ್ಣು ಕಾಣಿಸ್ತಿರ್ತದೆ, ಚೆನ್ನಾಗಿ ಮಾತನಾಡ್ತಿರ್ತಾರೆ, ಕೈಕಾಲುಗಳೆಲ್ಲ ಗಟ್ಟಿ ಇರ್ತಾರೆ, ಆದ್ರೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋದ ಅಂದ್ರೆ ಗೋವಿಲ್ಲ, ದೇಹ ಎಲ್ಲ ನಿಶ್ಚೇಷ್ಟವಾಗಿ ಹೋಗ್ತದೆ. ಪ್ರಾಣದೇವ ನೀನಿಲ್ಲದೆ ಕಾಯುವರ ಕಾಣೆಯು ಜಗದೊಳಗೆ, ಕಾಣೆಯ ಜಗದೊಳಗೆ. ಹೀಗೆ ಈ ಒಂದು ಉಪನಿಷತ್ತಿನ
ಅನೇಕ ವಿಷಯಗಳನ್ನು ಇವತ್ತು ತಿಳಿದಿದ್ದೇವೆ. ನಾಳೆ ದಿವಸವೂ ಕೂಡ ಇನ್ನೂ ಅನೇಕ ವಿಚಾರ, ಬಹಳ ಮಹತ್ವದ ವಿಚಾರಗಳು. ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ವಾಯುದೇವರನ್ನು ಹೇಗೆ ಉಪಾಸನೆ ಮಾಡಬೇಕು, ವಾಯುದೇವರ ಅನೇಕ ನಾಮಗಳು, ಕ್ಷತ್ರ, ಸಾಮ, ಯಜುರ್ನಾಮಕ, ಆದಿತ್ಯ, ಹೀಗೆ ಅನೇಕ ನಾಮಗಳು, ಆಂಗಿರಸ, ಬ್ರಹ್ಮಣಸ್ಪತಿ, ಬೃಹಸ್ಪತಿ ಇತ್ಯಾದಿಯಾದ ವಾಯುದೇವರ ನಾಮಗಳು ಒಂದು ಕಡೆಗೆ, ಇನ್ನೂ ಅನೇಕ ವಿಚಾರಗಳು ಉಪನಿಷತ್ತುಗಳಲ್ಲಿ ಬಂದಂತಹದ್ದನ್ನ ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಕರಣ ತಥಾಪಿ ಮಕೃತ ಪೂಜಾ ತತ್ ಪ್ರಸಾದೇನ ನಾಂದ್ಯಥಾ.